ಇಷ್ಟಾದ ಮೇಲೆ ಇವಾಗಲೇ 23 24 ವರ್ಷ ವಯಸ್ಸು, ಪಾಂಡವರಿಗೆಲ್ಲ 22 ರಿಂದ 25, ನಾಲ್ಕು ಜನರ ಇವರ ವಯಸ್ಸು. ಅಂತಹ ಸಂದರ್ಭದಲ್ಲಿ ಇನ್ನೂ ದ್ರೋಣಾಚಾರ್ಯರಿಂದ ಪಾಠ ಪ್ರವಚನ ಶುರುವಾಗಿಲ್ಲ, ಇವರು ಚೆಂಡಾಟ ನಡೀತಾ ಇದೆ. ಚೆಂಡಾಟ ಯಾವ ಥರದ ಚೆಂಡಾಡ್ತಿದ್ರೋ ಗೊತ್ತಿಲ್ಲ, ಯಾಕೆಂದ್ರೆ ಕ್ರಿಕೆಟ್ ಅಂತೂ ಅಲ್ಲ. ಯಾಕೆಂದ್ರೆ ಆ ಕಾಲದಲ್ಲಿ ಕ್ರಿಕೆಟ್ ಇರಲಿಲ್ಲ, ಫುಟ್ಬಾಲ್ ಇರಬಹುದು, ಅದು ಬಹಳ ಹಿಂದಿನಿಂದ ಇದ್ದದ್ದು. ಇವತ್ತಿಗೂ ಇಡೀ ವಿಶ್ವದಲ್ಲಿ ಖ್ಯಾತವಾಗಿದ್ದು ಫುಟ್ಬಾಲ್ ಹೊರತು ಕ್ರಿಕೆಟ್ ಅಲ್ಲ. ಅಮೆರಿಕಾದವರು ಕ್ರಿಕೆಟ್ ಅಂದ್ರೆ ನಡೀತಾರೆ, ಅದೊಂದು ಆಟವು ಅಂತ ಕೇಳ್ತಾರೆ. ನಮ್ಮ ಮನೆಗೆ ಒಬ್ಬರು ಬಂದಿದ್ರು ಅಮೆರಿಕಾದಲ್ಲಿ, ಕ್ರಿಕೆಟ್ ನಡೀತಾ ಇತ್ತು, ಟಿವಿಯಲ್ಲಿ ಮಕ್ಕಳು ನೋಡ್ತಾ ಇದ್ರು. ಇದನ್ನೂ ನೋಡ್ತೀರಾ ನೀವು ಅಂತ ಕೇಳಿದ್ರು ಅವರು. ಇದು ಒಂದು ನೋಡುವ ಆಟವು, ನಮಗೆ ನೀವು ಇದನ್ನ ಹಗಲು ರಾತ್ರಿ ಆಫೀಸಿಗೆ ರಜೆ ಹಾಕಿ ಟಿವಿಯ ಮುಂದೆ ಕಣ್ಕಂಡ್ಬಿಟ್ಟು ನೋಡುವುದನ್ನು ನೋಡುವಾಗ ನಮಗೆ ನಾಚಿಕೆ ಆಗುತ್ತೆ ಮತ್ತು ನಗು ಬರುತ್ತೆ ಅಂತ ಅಂತಿದ್ರು. ಅದೊಂದು ಆಟವೇ ಅಲ್ಲ ನಮ್ಮ ಲೆಕ್ಕದಲ್ಲಿ, ಅದು ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಇಡೀ ದಿವಸ ಅದರ ಮುಂದೆ ಕೂತ್ಕೊಂಡು ಕಣ್ಕಂಡ್ಬಿಟ್ಟು ಆಡುವುದು ಅವರಿಗೆ. ಆ ಬೇಸ್ಬಾಲು ಫುಟ್ಬಾಲು ಅದೆಲ್ಲ ಇದೆ, ಬಟ್ ಅವರು ಕ್ರಿಕೆಟ್ ಆಡೋದಿಲ್ಲ. ಅದು ಪಾಂಡವರ ಕಾಲ, ನಮ್ಮ ದೇಶದಲ್ಲಿ ಕ್ರಿಕೆಟ್ ಇತ್ತು ಅನ್ನೋದಕ್ಕೆ ದಾಖಲೆ ಇಲ್ಲ, ಚೆಂಡಾಟ ಇತ್ತು. ಯಾಕೆಂದ್ರೆ ಆಚಾರ್ಯರೇ ಒಂದು ಕಂದುಕಸ್ತುತಿ ಬರೆದಿದ್ದು, ಚೆಂಡಾಟ ಆಡ್ತಾ ಬರೆದದ್ದು ಅಂತ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದರಿತ ಗುರುತರ ಶಗಟಃ ಕಾಲಿಯ ನಾಗ ಸೇಲನ ಹೆಂತ ಸರಸತ್ತ ಸಕಲಿತ ರಿಪುಷತ ವಿವಾಹ. ಇದೆಲ್ಲ ಏನಿದೆ, ಇದು ಚೆಂಡಿನ ರಿದಮಿಗೆ ತಕ್ಕಂತೆ ಆಚಾರ್ಯರು ಚೆಂಡಾಟ ಆಡುವಾಗ ಬರೆದ ಪದ್ಯ ಅಂತ ಹೇಳ್ತಾರೆ. ಆಚಾರ್ಯರು ಕಂಪೋಸ್ ಮಾಡಿ ಪದ್ಯ ಚೆಂಡಾಟ ಅಂಬರ ಗಂಗಾ ಚುಂಬಿ. ಇದು ಕೈಯಲ್ಲಿ ಚೆಂಡನ್ನು ಕುಣಿಸ್ತಾ ಅದಕ್ಕೆ ಸರಿಯಾಗಿ ಅದರ ರಿದಮಿಗೆ ಸರಿಯಾಗಿ ಅವರು ಬಾಲ್ಯದಲ್ಲಿ ಮಾಡಿದ ಸ್ತೋತ್ರ. ಅದನ್ನು ಇರೋದು ಕೃಷ್ಣ ಸ್ತುತಿಯೇ, ಕಂದುಕ ಸ್ತುತಿ ಅಲ್ಲ. ಅದು ಕಂದುಕದ ಆಟ ಆಡುವಾಗ ಮಾಡಿದ ಕೃಷ್ಣ ಸ್ತುತಿ. ಅದಕ್ಕೆ ಪ್ರಾಚೀನ ಪುಸ್ತಕದಲ್ಲೂ ಶ್ರೀಕೃಷ್ಣ ಪದ್ಯ ಅಂತ ಹೆಸರಿದೆ. ಅಂದ್ರೆ ಒಟ್ಟಿಗೆ ಚೆಂಡು ಆಡುವಂತಹ ಸಂಪ್ರದಾಯ ಇತ್ತು. ಫುಟ್ಬಾಲೋ ಇನ್ನೇನೋ ಗೊತ್ತಿಲ್ಲ, ಅಂತೂ ಚೆಂಡಾಟ ಆಡ್ತಾ ಇದ್ರು ಅಂತ. ಆ ಚೆಂಡಿಗೆ ಹೆಸರು ಕೂಡ ಭಾರತದಲ್ಲಿ ವೀಟ ಅಂತ, ವೀಟ ಅಂತ ಹೆಸರು. ಅದು ಯಾವ ಥರದ ರಬ್ಬರ್ನ ಚೆಂಡೋ, ಮರದ ಚೆಂಡೋ, ಏನ್ ಚೆಂಡೋ, ಯಾವ ಥರ ಚೆಂಡೋ ಗೊತ್ತಿಲ್ಲ, ವೀಟ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ವೀಟ ಅನ್ನ ವೀಟಾದ ಆಟ ಅದು, ಅದು ವೀಟ ಅಂದ್ರೆ ಚೆಂಡು. ಅದು ಏನ್ ಚೆಂಡೋ ಯಾವುದೋ ಒಂದು, ಅದು ಚೆಂಡ ಆಡ್ತಾ ಇದ್ರು. ಯಾವ ಥರ ಚೆಂಡೋ ಇದ್ರು, ಫುಟ್ಬಾಲೋ ಎರೋದು ಆಡ್ತಾ ಇದ್ರು ಅಂತ ಇಟ್ಕೊಂಡು. ಇವರೆಲ್ಲ ಆಟ ಆಡೋ ವಯಸ್ಸು 23 24, ಈ ಕ್ರಿಕೆಟ್ ಇವರೆಲ್ಲ ಆಡ್ತಾರೆ, ಇವರು 23 24 ವಯಸ್ಸಿನವರೆಲ್ಲ. ಹಾಗೆ ಇವರು ಇವ್ರದ್ದು ಆಟ ನಡೆದಿದೆ ಆಟದ ಮೈದಾನದಲ್ಲಿ. ಕ್ಷತ್ರಿಯರು ವಿಹಾರ ವಿನೋದ ಆಟ ಆಡ್ತಾ ಇದ್ದಾಗ ಧರ್ಮರಾಜ ಭೀಮಸೇನ ಎಲ್ಲ ಆಡ್ತಾ ಇದ್ದಾರೆ. ದ್ರೋಣಾಚಾರ್ಯ ಬಂದಿದ್ದಾರೆ, ಈ ಹೋಗಿದ್ದಾರಲ್ಲ 12 ವರ್ಷ ಪರಶುರಾಮನ ಹತ್ರ ಪಾಠ ಕೇಳಿಕೊಂಡು ದ್ರುಪದನ ಹತ್ರ ಹೋಗಿ ದ್ರುಪದ ಕೈಯಲ್ಲಿ ಬಯಸಿಕೊಂಡು ಅವಮಾನಿತರಾಗಿ ಈ ದ್ರುಪದನಿಗೆ ಬುದ್ಧಿ ಕಲಿಸಬೇಕು ಅಂತ ಸಮಯ ಕಾಯ್ತಾ ಕೂತಿದ್ದಾರೆ. ಯಾವ ಸಂದರ್ಭ ಅವಕಾಶ ಸಿಗಬೇಕು ಅಂತ ಬಂದಿದ್ದಾರೆ. ಈಗ ಇಲ್ಲಿ ಇದ್ದಾರೆ ಹಸ್ತಿನಪುರದಲ್ಲಿ, ಇನ್ನೂ ಪಾಠ ಪ್ರವಚನ ಪ್ರಾರಂಭ ಆಗಲಿಲ್ಲ, ಅವಕಾಶ ನೋಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಹುಡುಗರು ಆಡ್ತಾ ಇದ್ದಾರೆ. ಇವರಿದ್ದಲ್ಲಿ ಈ ಹುಡುಗರು ಆಡೋದನ್ನು ದೂರದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಹುಡುಗರ ಮೇಲೆ ಒಂದು ಈ ಹುಡುಗರನ್ನು ಉಪಯೋಗಿಸ್ಕೊಂಡು ಇವರನ್ನು ತರಬೇತಿ ಮಾಡಿ ದ್ರುಪದಿಗೆ ಬುದ್ಧಿ ಕಲಿಸಬೇಕು ಅಂತ ಮೊದಲ ಯೋಜನೆ ಹಾಕಿ ಅವಕಾಶಗಳಾಯ್ತಾ ಕೂತಿದ್ದಾರೆ. ಸರಿ, ಹುಡುಗರು ಆಡ್ತಾ ಆಡ್ತಾ ಇದ್ದಾಗ ಅವರ ಆಟದ ಮೈದಾನದಲ್ಲಿ ಮಧ್ಯದಲ್ಲಿ ಒಂದು ಹಾಳು ಬಾವಿ ಇತ್ತು. ಆ ಹಾಳು ಬಾವಿಗೆ ಇವರು ಚೆಂಡು ಬಿತ್ತು, ಭಾರಿ ಆಳದ ಬಾವಿ, ತುಂಬಾ ಆಳ ಇತ್ತು ಅಂತ ಹೇಳ್ತಾರೆ. ಅದು ನೀರಿರಲಿಲ್ಲ ಪ್ರಾಯ, ಆದ್ರಿಂದ ಅದು ಕೆಳಗಿಳಿದು ಇದನ್ನು ಕೆಳಗಿನ ತನಕವೂ ಖಾಲಿ, ಭಾರಿ ಆಳ, 30 ಅಡಿ 40 ಅಡಿ 50 ಅಡಿ 60 ಅಡಿ ಎಷ್ಟೋ ಅಡಿ ಆಳಕ್ಕೆ ಖಾಲಿ. ಈ ಚೆಂಡು ಬಿತ್ತಲ್ಲ ಅಂತ ನೋಡ್ಲಿಕ್ಕೆ ಇಣುಕಿದ ಅಂತಾನು, ಅಥವಾ ಕೈಯಲ್ಲಿದ್ದಾಗ ಜಾರಿದ್ದೋ ಬಿದ್ದಾಗ ಇಣುಕಿದಾಗಲೋ ಧರ್ಮರಾಜನ ಕೈಯಲ್ಲಿದ್ದಂಥ ಉಂಗುರವು ಕೆಳಗಿತ್ತು. ಅದು ಚೆಂಡಿನ ಒಟ್ಟಿಗೆ ಜಾರಿ ಬಿತ್ತೋ ಅಥವಾ ಇಣುಕುವಾಗ ಏನು ಕೈಯಿಂದ ಏನೋ ಆಗಿ ಧರ್ಮರಾಜನ ಕೈಯಲ್ಲಿದ್ದ ಉಂಗುರ ಮತ್ತು ಚೆಂಡು ಎರಡು ಬಾರಿ ಇದೆ. ಏನು ಮಾಡಬಹುದು ಅಂದ್ರೆ ಮತ್ತೆ ಏನೋ ಅದು ಏನಿತ್ತಂದು ಇಳಿದು ತೆಗೆದು ಬೇರೆ ತಕ್ಷಣ ಆಟದ ಮಧ್ಯದಲ್ಲಿ ರಸ್ತು ಒಂದು ಆಯ್ತಲ್ಲ, ಈಗ ಇನ್ನೊಂದು ತೆಗೆದು ಆಟ ಆಡುವಾಗಿಲ್ಲ, ಈ ತೆಗೆದು ಹಾಗೆ ಅಂತ ನೋಡ್ತಾ ವಿಚಾರ ಬಿತ್ತಲ್ಲ ಅಂತ ತಲೆ ಎದುರುಕೊಳ್ತಾ ಇದ್ದಾರೆ. ಆವಾಗ ಭೀಮಸೇನ ಹೇಳ್ತಾನೆ, ನಿಮಗೆ ಈಗ ಆ ಉಂಗುರ ಮತ್ತು ಚೆಂಡು ಬೇಕಲ್ವಾ, ಅದಕ್ಕೆ ತಲೆ ಬಿಸಿ ಎಂತದು, ಅದು ನಾನು ತರ್ತೀನಿ. ಅವನು ಹೇಳ್ತಾನೆ, ನಿಷ್ಪತ್ಯ ಚ ಉದ್ಧೃತ್ಯ ಸಮುತ್ಪತಿಷ್ಯೆ ಕೂಪಾತ್ ಅಮುಷ್ಮಾತ್ ಅತಿ ನೀಚಾದ ಪಿಸ್ಮ ಭೃಷ ನೀಚಾದ ಪಿಸ್ಮ. ನಾನು ನೀವು ನೋಡ್ತಾ ಇರಿ, ನಾನು ನೆಗೆಯುತ್ತೇನೆ ಮೇಲಿನಿಂದ ಕೆಳಕ್ಕೆ, ಬಾವಿಗೆ ನೆಗೆದು
ಉದ್ದತ್ಯ ನಿಮ್ಮ ಏನು ತೆಗಿಬೇಕು ಉಂಗುರ ಮತ್ತು ಚೆಂಡು ಚೆಂಡನ್ನು ಉಂಗುರವನ್ನು ಎತ್ತಿ ಹಿಡ್ಕೊಂಡು ಸಮುತ್ಪತಿಷಿ ನೆಲಕ್ಕೆ ನೆಗೀತೇನೆ ಮೊದಲು ಕೆಳಕ್ಕೆ ಹಾರಿ ನೆಲಕ್ಕೆ ನೆಗೀತೇನೆ ನೋಡಿ ನನ್ನ ಸ್ಪ್ರಿಂಗ್ ಆಕ್ಷನ್ ನೋಡಿ ಸ್ವಲ್ಪ ನಾನು ಹಾರಿ ನೆಲಕ್ಕೆ ಹಾರ ಬಂದೆ ಯಾವ ಏಡಿಗಿಣಿ ಏನು ಬೇಡ ಹಗ್ಗ ಬೇಡ ಏನು ಬೇಡ ನಾನು ತರ್ತೀನಿ ಅಂತ ನನಗೆ ನಿಷ್ಪತ್ಯ ಉತ್ಪತ್ಯ ಉದ್ಧೃತ್ಯ ಸಮುತ್ಪತಿಷ್ಯೇ ಎಲ್ಲಿಂದ ಇದು ಕೂಪಾತ್ ಅಮುಷ್ಮಾತ್ ಘೃಷನೀಚಾತ್ ಅಂತ ಬಹಳ ಆಳವಾಗಿದೆ ಎಷ್ಟು ಆಳವ ಅಂತ ಅಂದ್ರೆ ನಾನು ಮೇಲಿಂದ ಹಾರ್ತೇನೆ ನೋಡಿ ಹಾರಿದಾಗ ಚೂರೂ ಮೈ ನೋಯಿಸಿಕೊಳ್ಳದೆ ಹಾರ್ತೇನೆ ಆಮೇಲೆ ಅಷ್ಟೇ ಸಹಜವಾಗಿ ನೆಲಕ್ಕೆ ನೆಗೆದು ಬಂದು ಬಿಡ್ತೇನೆ ಒಂದು ಕಾಲು ಒತ್ತು ಕೊಟ್ಟು ಮೇಲಕ್ಕೆ ನೆಗದೆ ಅಂದ್ರೆ ಬಾವಿಯ ಮೇಲೆ ಗ್ರೌಂಡ್ ನಲ್ಲಿ ನಾನು ಆ ಕೆಲಸ ಮಾಡಬಲ್ಲೆ ನಾನು ಈ ಕ್ಷಣದಲ್ಲಿ ಕೆಳಕ್ಕೆ ಹಾರಿ ತರಬಲ್ಲೆ ತರಲೇನು ಅಂತ ಸಕಂದುಕಾಂ ಮುದ್ರಿಕಾಂ ಪಶ್ಯತಾತ್ರ ಸರ್ವೇ ಕುಮಾರ ಇದು ನೀನೇ ಸಂಶ್ರಯ ಅಸ್ತ್ರ ಪ್ರಯೋಗ ಮಾಡಬಹುದು ಭೀಮಸೇನಿಗೆ ಏನೂ ಮಾಡಬಹುದಿತ್ತು ಅವನ ಹೇಳ್ತಾನೆ ಏನ್ ಯಾಕೆ ನಮ್ಮ ದೇಹವು ದೇವರು ನಮಗೆ ಸ್ನಾನ ಕೊಟ್ಟಾಗ ಆ ಆಯುಧ ಈ ಆಯುಧ ಏನಿ ಹಗ್ಗ ಎಲ್ಲ ಯಾಕೆ ಇಳಿಯೋದು ತರೋದೇ ನಾನು ಕೆಳಕ್ಕೆ ಹಾರಿ ಮೇಲಕ್ಕೆ ನೆಗೀತೇನೆ ನಿಮ್ಗೆ ಬೇಕಾದ್ರೂ ತಂದು ಕೊಡ್ತೇನೆ ಅದಕ್ಕೆ ನೋಡ್ತಾ ಇರಿ ನೀವು ಬೇಕಿದ್ರೆ ನಿಮ್ಗೆ ನಂಬಿಕೆ ಅಂದ್ರೆ ನೀವು ನೋಡ್ತಾ ಇರಿ ನಾನು ಈ ಕ್ಷಣ ಮಾಡಬಲ್ಲೆ ಅಂತ ಇದು ನೋಡಿ ಕೇಳುವ ನಮ್ಗೆ ಸ್ವಲ್ಪ ವಿಚಿತ್ರ ಕಾಣುತ್ತೆ ಏನು ಅಶುದ್ಧದ ಎತ್ತರದ ಬಾವಿಗೆ ಮೇಲಿಂದ ಹಾರೋದು ಮೇಲಕ್ಕೆ ಹಾರೋದು ಏನಿದೆಲ್ಲ ಆಗಕ್ಕೆ ಹೋಗಬೇಕು ಅಂತ ನಾವು ಕಾಡಿನಲ್ಲಿ ಹೋಗಿ ಸ್ವಲ್ಪ ನೋಡಬೇಕು ಕಾಡಿನಲ್ಲಿ ಕಾಡು ಪ್ರಾಣಿಗಳು ಯಾಕೆಂದ್ರೆ ದೇಹದ ಶಕ್ತಿಯಲ್ಲಿ ನಾವು ಎಷ್ಟು ಅಶಕ್ತರಾಗಿದ್ದೇವೆ ಅವರಿಗೆ ಮನುಷ್ಯರಿಗೆ ಕಾಡು ಪ್ರಾಣಿ ಒಂದು ಹುಲಿ ಹುಲಿಯ ಭಾರ ನಮ್ಮ ದೇಹಕ್ಕಿಂತ ಹೆಚ್ಚು ಭಾರ ಇದೆಯೋ ನಮ್ಗೆಲ್ಲರಿಗೂ ಗೊತ್ತು ನಮ್ಗಿಂತಲೂ ಹೆಚ್ಚು ಭಾರ ಇರತಕ್ಕಂತಹ ಪ್ರಾಣಿ ಅದು ಎಷ್ಟು ಎತ್ತರಕ್ಕೆ ನೆಗೀತದೆ ಮತ್ತು ಎಷ್ಟು ಎತ್ತರದಿಂದ ಒಳ್ಳೆ ಹೂ ಕೆಳಕ್ಕೆ ಇಳಿಸಿದ ಹಾಗೆ ಕೆಳಕ್ಕೆ ಹಾರುತ್ತೆ ಎಷ್ಟು ಎತ್ತರಕ್ಕೆ ಇಳಿಸಿ ಹಾರುತ್ತೆ ಎಷ್ಟು ಕೆಳಕ್ಕೆ ಹಾರುತ್ತೆ ಅಷ್ಟು ಎತ್ತರದಿಂದ ಕೆಳಕ್ಕೆ ನೆಗೆದ್ರೆ ಒಳ್ಳೆ ಗಾಳಿಯಲ್ಲಿ ಸ್ವಿಂಗ್ ಮಾಡಿ ಬಂದ ಹಾಗೆ ಕೆಳಕ್ಕೆ ಬರ್ತದೆ ಅದು ನೋಡ ಮನುಷ್ಯ ಹಾರಿದ್ರೆ ಕೈಗಾಲು ಮುರ್ಕೊಳ್ತಾರೆ ಯಾಕೆ ಅದು ಮೇಲಕ್ಕೆ ಹಾರುವಾಗ ಕೆಳಕ್ಕೆ ಹಾರುವಾಗ ಒಂದು ರೀತಿಯ ತನ್ನ ದೇಹದ ಭಾರವನ್ನು ಕಮ್ಮಿ ಮಾಡಿಕೊಂಡು ಹತ್ತಿ ಹಾಗೆ ಮೇಲಕ್ಕೆ ಹಾರುತ್ತೆ ಅದು ಜಂಪ್ ಮಾಡುವ ನೋಡ್ತೀವಿ ಏತಿ ಬಹುತರಂ ಸ್ತೋಕ ಮುರುವ್ಯಾಂ ಪ್ರಯಾತಿ ದೇಹದ ಭಾರವನ್ನು ಬ್ಯಾಲೆನ್ಸ್ ಮಾಡಿ ಎಷ್ಟು ಭಾರವಾಗಿರ್ತಕ್ಕ ಪ್ರಾಣಿ ಅದು ಜಿಂಕೆ ಆದರೆ ಬೇರೆ ವಿಷಯ ಅದು ಸ್ವಲ್ಪ ಹಗುರ ಇದೆ ಹುಲಿ ಅದು ಎಷ್ಟು ಎತ್ತರಕ್ಕೂ ಹಾರುತ್ತೆ ಎಷ್ಟು ಎತ್ತರದಿಂದ ಕಮರಿಗೂ ಇದು ಹಾರುತ್ತೆ ಹಾರಿದ್ರೆ ಏನಿಲ್ಲ ಸುಮ್ಮನೆ ಅಲ್ಲಿಂದ ಕೆಳಕ್ಕೆ ಕಾಲು ಹೆಚ್ಚಾಗಿ ನಿಂತು ಬಿಡ್ತವೆ ಹಾರಿದ ಜಾಗದಲ್ಲಿ ನೆಲದ ಮಣ್ಣು ಕುಸಿಯುವುದಿಲ್ಲ ಸ್ವಲ್ಪ ಹೆಜ್ಜೆಯ ಭಾರಕ್ಕೆ ಅಷ್ಟು ಅಂದ್ರೆ ಭಾರ ವೇಟ್ಲೆಸ್ ಆಗಿ ಕೆಳಕ್ಕಿಳಿತಾರೆ ಇದನ್ನ ಸಾಧನೆ ಮಾಡತಕ್ಕಂತಹ ಅಭ್ಯಾಸ ಇವತ್ತಿಗೂ ಟಿಬೆಟ್ನಲ್ಲಿದೆ ಟಿಬೆಟ್ನ ಲಾಮಾಗಳಲ್ಲಿ ಈ ರೀತಿ ಅಭ್ಯಾಸ ಮಾಡ್ತಾರೆ ಅವರು ಲಾಮಾಸ್ತೆರಿಯಲ್ಲಿ ಅಲ್ಲಿ ಒಂದು ಲಾಮ ಅಂದ್ರೆ ಅವರ ಮಠ ಲಾಮಾಗಳ ಲಾಮಾಸ್ತೆರಿ ಅಂತ ಹೇಳ್ತಾರೆ ಅದನ್ನ ಒಂದು ಮಠ ಟಿಬೆಟ್ನ ಒಂದು ಬೆಟ್ಟದ ತುದಿಯಲ್ಲಿ ಇದ್ರೆ ಇನ್ನೊಂದು ಬೆಟ್ಟದ ತುದಿಯಲ್ಲಿ ಇನ್ನೊಂದು ಮಠ ಇರುತ್ತೆ ಅವರು ಲಾಮಾಸ್ತೆರಿ ಬೌದ್ಧ ಸನ್ಯಾಸಿಗಳ ಮಠ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾಗಿದ್ರೆ ಎದುರು ಕಾಡತ್ತೆ ಅಂದ್ರೆ ಈ ಬೆಟ್ಟದ ತುದಿಯಲ್ಲಿ ಒಂದು ಆ ಬೆಟ್ಟದ ತುದಿಯಲ್ಲಿ ಒಂದು ಇಲ್ಲಿಂದ ಇಳಿದು ಅಲ್ಲಿಗೆ ಹತ್ತಬೇಕು ಅಂದ್ರೆ ಹೋಗ್ಲಿಕ್ಕೆ ಮಾತ್ರ ಒಂದ್ಸರ್ತಿ ಇಳಿವಾಗೊಮ್ಮೆ ಹತ್ತೋಗೊಮ್ಮೆ ಕೈಕಾಲೆಲ್ಲ ನೋವೆತ್ತು ಹೋಗುತ್ತೆ ಹಿಂದಿನವರು ಅಭ್ಯಾಸ ಮಾಡಿ ಅವುಗಳು ದೇಹದ ಆ ಭಾರವನ್ನು ಕಮ್ಮಿ ಲಾಘವ ಪ್ರಾಣಾಯಾಮದಿಂದ ದೇಹದ ಶಕ್ತಿ ಭಾರವನ್ನು ಕಮ್ಮಿ ಮಾಡಿ ಸಹಜವಾಗಿ ಪ್ರಾಣಿಗಳು ಪ್ರಾಣಾಯಾಮದಿಂದ ಬಹಳ ಲಾಘವದಿಂದ ಕೆಳಕ್ಕೆ ಇಳಿತಾವೆ ಅದೇ ರೀತಿ ನಾವು ಪ್ರಾಣಾಯಾಮದಿಂದ ದೇಹದ ಭಾರವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡಿದರು ಅಭ್ಯಾಸ ಮಾಡಿ ಅದನ್ನು ಅಣಿಮ ಮಣಿಮ ಜೈವ ಗರಿಮ ಲಘಿಮ ಇದೆಲ್ಲ ಪ್ರಾಣಾಯಾಮದಿಂದ ಬರಲಿಕ್ಕೆ ಆಗುವಂಥದ್ದು ವೇಟ್ಲೆಸ್ ಭಾರರಹಿತವಾದ ಸ್ಥಿತಿಯನ್ನು ಸಂಪಾದಿಸಿಕೊಂಡು ಸುಮ್ಮನೆ ಹಗೂರವಾಗಿ ಕೆಳಗೆ ಸರಸನಂತ ಇದುಕೊಂಡು ಹೋಗಿ ಇಲ್ಲಿಂದ ಅಲ್ಲಿಗೆ ನಿಜವಾಗಿ ನಡ್ಕೊಂಡು ಹೋಗಬೇಕಾಗಿದ್ದರೆ ಒಂದು ಗಂಟೆ ಬೇಕಿದ್ರೆ 5 ನಿಮಿಷ ಹೋಗ್ತಾರೆ ಅವರು ಮತ್ತೆ ಏನೂ ಆಯಾಸ ಇಲ್ಲ ಸುಮ್ಮನೆ ಹತ್ತಿ ಇಳ್ಕೊಂಡು ಹೋದ ಹತ್ತಿ ಹತ್ತಿ ಅಂದ್ರೆ ಹತ್ತಿ ಮೇಲೆ ಹತ್ತಿ ಅಲ್ಲ ಹತ್ತಿಯ ಹಾಗೆ ಭಾರರಹಿತರಾಗಿ ಅಲ್ಲಿಂದ ಸರ್ರ ಇಳ್ಕೊಂಡು ಮುಂದೆ ಹತ್ತಿ ಮತ್ತೆ ಪುನಃ ಬರ್ತಾರೆ ಇದು ದೇಹದ ಭಾರವನ್ನು ಕಮ್ಮಿ ಮಾಡಿದರೆ ಮೇಲಿಂದ ಹಾರುವಾಗ ದೇಹಕ್ಕೆ ಪೆಟ್ಟಾಗುವುದಿಲ್ಲ ಮೇಲಕ್ಕೆ ನೆಗೆಯುವಾಗಲೂ ವೇಟ್ಲೆಸ್ ಆದಾಗ ಅನಾಯಾಸವಾಗಿ ಮೇಲೆ ಹಾಕಿದ್ದು ಪ್ರಾಣಾಯಾಮದಿಂದ ಸಹಜವಾಗಿ ಸಾಧಿಸಲಿಕ್ಕೆ ಬರ್ತದೆ ಅಂತಹ ಸಾಧನೆ ಮಾಡತಕ್ಕಂಥವ್ರು ಇವತ್ತು ಕೂಡ ಹಿಮಾಲಯದಲ್ಲಿ ಇದ್ದಾರೆ ಪ್ರಾಣಿಗಳಿಗೆ ಪ್ರಾಣಾಯಾಮವೇ ಇಲ್ಲದೆ ಇದನ್ನು ಅಂದ್ರೆ ಅವುಗಳಿಗೆ ಸಹಜವಾಗಿ ಆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾರೆ ಇವನು ಪ್ರಾಣದೇವರು ಇವರಿಗೆ ಪ್ರಾಣಾಯಾಮ ಯಾರು ಹೇಳಿಕೊಡ್ಬೇಕು ಇವನು ಹಾರಿದವನು ಪ್ರಾಣದೇವ ಪ್ರಾಣ ಅಂದ್ರೆ ಏನು
ಇವರಿಗೇನು ಅದನ್ನು ಹಿಂದೆ ನತೇನ ಯುದ್ಧೇ ನಜವೇ ನಯೋಗ್ಯಾಯಾಮ್ ಗದಾಚನ ಹಾರುವುದು ಇಳಿಯುವುದು ಓಡುವುದು ಉತ್ಪಲವೇ ವಾರಿಪ್ಲವೇ ಜ ಉತ್ಪಲವೇ ಧಾವನೆ ಇದನ್ನು ಭೀಮನಿಗೆ ಸಾಧ್ಯ ಆದವರು ಇರಲಿಲ್ಲ ಅಂತ ಹಿಂದೆ ಹೇಳಿದ್ದಾರೆ. ಬಾಲ್ಯದಿಂದ ಅಭ್ಯಾಸ ಬೇರೆ ಆಗಿದೆ. ಸ್ವತಃ ಪ್ರಾಣಶಕ್ತಿ ಅವತಾರ. ಇವರು ಪ್ರಾಣಾಯಾಮ ಮಾಡಿ ಅಭ್ಯಾಸ ಮಾಡ್ಕೊಂಡು ಹಾರಬೇಕೇನು. ಅವನು ದೇಹ ಅದು ಅಣಿಮ ಅಂದ್ರೆ ಅಣಿಮ, ಲಘಿಮ ಅಂದ್ರೆ ಲಘಿಮ, ಗರಿಮ ಅಂದ್ರೆ ಗರಿಮ, ಏನು ಬೇಕಾದ್ರೆ ಆಚಾರ ಮಾಡಲಿಲ್ಲ. ಏನು ಕಾಂತಾವರದಲ್ಲಿ, ಕಾಂತಾವರದಲ್ಲಿ ಒಬ್ಬ ಹುಡುಗನ ಹೆಗಲ ಮೇಲೆ ಕೂತು ಅವರು ಪ್ರದಕ್ಷಿಣೆ ಬರೆಸಿದ್ರು ಅಂತ ಹೇಳ್ತಾರೆ. ಅವರ ಕುತ್ತಿಗೆ ಹೆಚ್ಚಿಕ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕಂತ ಹೇಳಿದ್ದೆ ಮೊನ್ನೆ. ಅವನು ಕುತ್ತಿಗೆ ಹೆಚ್ಚಿಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕುತ್ತಿಗೆ ಹೆಚ್ಚಿಕೊಳ್ಳೋ ಆಗಲಿಲ್ಲ. ಅವನು ಕುತ್ತಿಗೆ ಹೆಚ್ಚಿದ ಮುಂದೆ ಜಟ್ಟಿಗಳು ಸೋತು ದೇವತು ಉರುಳಿದ್ದರು. ಆಮೇಲೆ ಒಬ್ಬ ಹುಡುಗನ ಹೆಗಲ ಮೇಲೆ ಕೂತುಕೊಂಡಿರುತ್ತೆ ಆಚಾರ್ಯ. ನಾನು ಬಹಳ ಭಾರ ಅಂತ ತಿಳ್ಕೊಂಡಿದ್ದಪ್ಪ, ಏನಿಲ್ಲಪ್ಪ ನಾವು ಬಹಳ ಹಗುರದ ವಸ್ತು ಅಂದಿರುತ್ತೆ ಆಚಾರ್ಯ. ತಮಾಷೆ ಮಾಡಿ ನಾವು ಹುಡುಗನ ಹೆಗಲ ಮೇಲೆ ಕೂತು ಪ್ರದಕ್ಷಿಣೆ ಬಾಧೆ. ಆಚಾರ್ಯನ ಹೆಗಲಲ್ಲಿ ಹೊತ್ಕೊಂಡು ಚಿಕ್ಕ ಹುಡುಗ ದೇವರಿಗೆ ಪ್ರದಕ್ಷಿಣೆ ಬಂದ, ವೇಟ್ಲೆಸ್ ಆಗಿಬಿಟ್ರು. ಆ ಹುಡುಗನಿಗೆ ಭಾರೇ ಆಗಲಿಲ್ಲ, ಹೆಗಲ ಮೇಲೆ ಮಾಲೆ ಹಾಕೊಂಡು ಹೂವಿನ ಮಾಲೆ ಇದ್ದಾಗ ಹೋಯ್ತು ಆಚಾರ್ಯ ಹೊಂದ್ರು. ಹಾಗಾಗಿ ಅಗತ್ಯವಿದ್ದರೆ ಪ್ರಾಣಾಯಾಮದಿಂದ ದೇಹದ ಭಾರವನ್ನು ಹೆಚ್ಚಿಸಿಕೊಂಡು ಪರ್ವತ ಭಾರ ಆಗಬಹುದು, ಇಲ್ಲಾಂದ್ರೆ ಹೂವಿಗಿಂತ ಹಗುರಾಗುವುದು. ಇದೆಲ್ಲ ನಮ್ಮ ದೇಹವನ್ನ ಪ್ರಾಣಾಯಾಮದ ಅಭ್ಯಾಸದಿಂದ ಹೇಗೆ ಬೇಕು ಹಾಗೆ ಮನಸ್ಸಿಗೆ ಬರುವಂತದ್ದು. ಅದು ಯಾಕೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ ನಾನು. ನಮಗೆ ಗೊತ್ತಿಲ್ಲದೆ ಈ ಪ್ರಾಣಾಯಾಮದ ಶಕ್ತಿಯನ್ನು ನಮ್ಮಲ್ಲಿ ಎಲ್ಲರೂ ಬಳಸ್ತಾರೆ. ಅದು ಪ್ರಾಣಾಯಾಮ ಮಾಡಿದ್ರೆ ಗೊತ್ತಿಲ್ಲ. ಈಜಿತಾರಲ್ಲ ಹುಡುಗರು, ಅದೇನಾಗುವುದು ಈಜುರು, ಹೇಗೆ ಈಜಿತಾರೆ ನೀರಿನ ಮೇಲೆ ಫ್ಲೋಟ್ ಆಗುವುದು ಹಾಗೆ. ಅದು ಗೊತ್ತಿಲ್ಲದೆ ಅಭ್ಯಾಸದ ಒಂದು ವೇಟ್ಲೆಸ್ ಆಗತ್ತೆ ಬಾಡಿ. ಅದು ತನ್ನಷ್ಟಕ್ಕೆ ಪ್ರಾಣಾಯಾಮದಿಂದ ಆ ನೀರಿನ ಮೇಲೆ ಫ್ಲೋಟ್ ಆಗಲಿಕ್ಕಾದಂತಹ ಲಘುತ್ವ ಬಂದುಬಿಡ್ತದೆ ದೇಹಕ್ಕೆ. ಬರೇ ಪ್ರಾಕ್ಟೀಸ್ ಹಿಂದಿನವರು ಇಂಥದ್ದನ್ನು ಎಲ್ಲ ವಿಧದಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಈ ರೀತಿಯ ಲಘುತ್ವವನ್ನು ಸಂಪಾದಿಸ್ತಕ್ಕಂಥದ್ದು ಪ್ರಾಣಾಯಾಮದಿಂದ ಅಭ್ಯಾಸ ಮಾಡಿ. ಜೀವಸೇನ ಸ್ವಯಂ ಪ್ರಾಣ, ಅವನೇನು ಪ್ರಾಣಾಯಾಮ ಮಾಡಬೇಕು. ಆದ್ದರಿಂದ ಪ್ರಾಣಶಕ್ತಿಯು ಲಘುವಾಗ್ತಾನೆ. ಗುರುವಿನ ಗುರು ಕೆಳಕ್ಕೆ ಹಾರಿ ನಾನು ಮೇಲೆ ಕರಬರಲೇ ಅಂತ ಹೇಳಿದ. ಆದ್ರೆ ಯಾರು ಒಮ್ಮೆಗೆ ಹಾರು ಅಂತ ಹೇಳಲಿಲ್ಲ. ಅದು ಬೇರೆ ಉಪಾಯ ಇಲ್ಲ, ಇವನು ಇಳಿಯುತ್ತಾರೆ ಇನ್ನೇನು ಅನ್ನುವಾಗ ಬಂದರು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಬಂದು, ಅಲ್ರಿ ನೀವು ಎಂಥ ಕ್ಷತ್ರಿಯರಪ್ಪ, ನಿಮಗೆ ಒಬ್ಬ ಬೇಕು ಅಂತ ನೋಡಿ. ಒಂದು ದೃಷ್ಟಿಯಿಂದ ದ್ರೋಣಾಚಾರ್ಯರು ಬಂದು ಮುಂದೆ ಏನು ಬೆಳವಣಿಗೆ ಆಗಬೇಕು, ಆ ಬೆಳವಣಿಗೆಗೆ ಬೀಜಕ್ಷೇಪ ಮಾಡಿದವೋ ಭೀಮಸೇನ. ಹೀಗೆ ಹೇಳಿದ ಮಾತಿಗೋಸ್ಕರ ಬಂದರು ಅವರು. ಅವರಿಗೆ ದ್ರೋಣಾಚಾರ್ಯರಿಗೆ ಅವಕಾಶ ಮಾಡಿಕೊಟ್ಟವರು. ನಾನು ಹಾರಿ ತರ್ತೇನೆ ಅಂದ ಒಳ್ಳೆ ಅಲ್ಲಪ್ಪ, ನೀವು ಎಂಥ ಕ್ಷತ್ರಿಯರು, ನಿಮಗೆ ಕ್ಷತ್ರಿಯರು ಕೆಳಕ್ಕೆ ಇಳಿದು ಮೇಲೆ ತರಬೇಕೇನು ಹಾರಿ? ನಿಮಗೆ ಅಸ್ತ್ರ ಶಸ್ತ್ರ ಇಲ್ಲ, ನಿಮ್ಮ ಹತ್ರ ಅಸ್ತ್ರ ಮಂತ್ರ ಪ್ರಯೋಗ ಮಾಡಿ ಅದ್ರ ಮೇಲೆ ತರಲಿಕ್ಕೆ ಬರೋದಿಲ್ಲೇನು? ನೀವೆಂಥ ಕ್ಷತ್ರಿಯರಿ ಅಂತ ಅಂದ್ಬಿಟ್ರು ಬಂದಿವರು. ಅವ್ರು ಹಾಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟವನೇ ಭೀಮ. ಅಷ್ಟೇ ಆದ್ಬಿಟ್ಟು ಹೌದಾ, ಇಲ್ಲೇ ಕೂತ್ಕೊಂಡು ಮೇಲೆ ಬರ್ಲಿಕ್ಕೆ ಆಗತ್ತಾ? ಓಹೋ, ನಾನು ತರಿಸಿಕೊಡ್ಲೇನು, ನನಗೇನು ಕೊಡ್ತೀರಿ ಅಂತ ಕೇಳಿದ್ರು. ನಿಮ್ಗೆ ನಾವು ಅರಮನೆಯಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿಸ್ತೇವೆ ಅಂತ ಧರ್ಮರಾಜ್ ಇದೇನು ಪಾಪ, ಅವ್ರ ಅಪೇಕ್ಷೆ ಇವ್ರಿಗೆ ಏನು ಗೊತ್ತು? ನಿಮಗೆ ಯಾರೋ ಬಡವ ಬಂದಿದೆ, ಅರಮನೆಯಲ್ಲಿ ನಿಮ್ಗೆ ಊಟದ ವ್ಯವಸ್ಥೆ ಮಾಡೋಣ, ನೀವು ಬನ್ನಿ ತೆಗೆದು ಕೊಡಿ ಅಂದ ಧರ್ಮರಾಜ. ಅವರು ಅಲ್ಲಿ ಒಂದು ಹುಲ್ಲುಗರಿ ತೆಗೆದ್ರಂತೆ. ಹುಲ್ಲುಗರಿಂದ ಸಾಧಾರಣ ಹುಲ್ಲಲ್ಲ ಅದು, ಈ ಸಮುದ್ರ ತೀರದಲ್ಲಿ ನೀವು ನೋಡಿರಬಹುದು ಇಶಿಕ ಅಂತ ಸಂಸ್ಥೆಯಲ್ಲಿ ಹೇಳ್ತಾರೆ ಅದಕ್ಕೆ. ಅದು ಒಳ್ಳೆ ದಬ್ಬಳದ ಮುಳ್ಳಿನ ಹಾಗಿರುತ್ತೆ, ಅದು ಶಾರ್ಪು ತೋರ ಕಡ್ಡಿ ತುದಿ ಮುಳ್ಳಿನ ಹಾಗೆ. ಆ ಕಡ್ಡಿಯಿಂದ ಚುಚ್ಚಿದ್ರೆ ಒಬ್ಬನ್ನು ಕೊಲ್ಲಬಹುದು, ಅಷ್ಟು ಗಟ್ಟಿ ಇರ್ತದೆ ಅದು. ಅಂತ ಹುಲ್ಲು ಸಮುದ್ರ ತೀರದಲ್ಲಿ ಇದೆ, ಮಂತ್ರೆಯಲ್ಲೂ ಇದೆ. ಅಂತ ಕಡ್ಡಿಯನ್ನು ತಗೊಂಡ್ರೆ ಅದು ಹುಲ್ಲು ಅಲ್ಲೇ ಗುಡ್ಡದಲ್ಲಿ ಇದ್ದದನ್ನು ಕಡ್ಡಿಗಳನ್ನು ತಗೊಂಡ್ರು. ಕಡ್ಡಿಗಳನ್ನು ತಗೊಂಡು ಅದನ್ನು ಅಸ್ತ್ರ ಮಂತ್ರವನ್ನು ಅಭಿಮಂತ್ರಿಸಿ, ಯಾವ ಮಂತ್ರ ಅಭಿಮಂತ್ರಣ ಮಾಡಿದ್ರು ಅವರದು ಅವ್ರಿಗೆ ಬಿಟ್ಟದ್ದು. ಅಭಿಮಂತ್ರಿಸಿ ಕೆಳಕ್ಕೆ ಬಿಟ್ಟರಂತೆ. ಅದು ಒಂದಕ್ಕೊಂದು ಒಂದಕ್ಕೊಂದು ಹಿಡ್ಕೊಂಡಿದ್ದು, ಹಿಡ್ಕೊಂಡು ಕೆಳಗಿನ ಮೇಲಿನ ತನಕ ಹುಲ್ಲಿನದ್ದು ಒಂದು ಹಗ್ಗ ಆಯ್ತದ್ದು. ಹಗ್ಗ ಆದ್ಮೇಲೆ ಆ ಹುಲ್ಲಿನ ತುದಿ ಉಂಟಲ್ಲ, ಅದನ್ನು ಚೆಂಡಿಗೂ ಉಗುಲಕ್ಕೆ ಚುಚ್ಚಿದ್ರು ಮೇಲಕ್ಕೆ ಕೆಳಗಿದ್ರು ಬಂತದೆ. ಇದಕ್ಕೆ ಇಷ್ಟೆಲ್ಲ ಕಷ್ಟ ಉಂಟೇನೆ, ಕೆಳಕ್ಕೆ ಹಾರಬೇಕು ಆಮೇಲೆ ಮೇಲಕ್ಕೆ ಹಾರೋದು, ಏನು ಕ್ಷತ್ರಿಯರು ನೀವು ನೋಡಿ ಇಷ್ಟು ಸುಲಭ ಇದೆ ಕೆಲಸ, ಏನು ಕಷ್ಟಪ್ಪ ನೀವು ಎಂಥ ಕ್ಷತ್ರಿಯರು ಅಂತ ನಗ್ತಾ ಉಂಗುರ ಕೊಟ್ಟು ಹೊರಟು. ಅಲ್ಲ ತಾವು ಯಾರು? ನಾನು ಯಾರು ಅಂತ ನಿಮ್ಮ ಅಜ್ಜನ ಹತ್ರ ಕೇಳಿ ಗೊತ್ತಾಗುತ್ತೆ. ಭೀಷ್ಮಾಚಾರ್ಯ ಗೊತ್ತಿರಲಿ ಹೋಗಿದೆ, ನಿಮ್ಮ ಅಜ್ಜನ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅಂತೇಳಿ ಹೊರಟೋಗ್ಬಿಟ್ಟು ಹೊರಟೋಗ್ಬಿಟ್ಟು ಕೃಪಾಚಾರ್ಯವನ್ನು ಕೂತ್ಬಿಟ್ಟು ಭೀಷ್ಮಾಚಾರ್ಯ ಸುದ್ದಿ ಗೊತ್ತಾಯ್ತು, ಓಹೋ ಇದು ದ್ರೋಣರ ಕಿತಾಪತಿ. ಆಮೇಲೆ ದ್ರೋಣರನ್ನು ಕರೆದು ನೀವು ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕು. ಮತ್ತೆ ಪುನಃ ಗುರುಕುಲ ಪ್ರಾರಂಭ ಆಯಿತು. ದ್ರೋಣಾಚಾರ್ಯರ ನೇತೃತ್ವದಲ್ಲಿ ಅಸ್ತ್ರವಿದ್ಯೆ ಎಷ್ಟು ಬಾರಿ ಆಯಿತು ಅಂದ್ರೆ, ಕೃಪಾಚಾರ್ಯ ಹತ್ರ 3 ವರ್ಷ ಸುಮಾರು, ಆಮೇಲೆ ಕೃಷ್ಣನ ಹತ್ರ 3 ವರ್ಷ ಭೀಮಾರ್ಜುನರಿಗೆ, ಉಳಿದವರಿಗಿಲ್ಲ ಯಾರಿಗೂ ಇಲ್ಲ. ಆಮೇಲೆ ಮತ್ತೆ ಇಲ್ಲಿ ದ್ರೋಣಾಚಾರ್ಯ ಹತ್ರ, ದ್ರೋಣಾಚಾರ್ಯ ಕೃಪಾಚಾರ್ಯ ಹತ್ರ ಪಾಠ ಆಗುವಾಗಲೂ ಅನೇಕ ಜನ ಕ್ಷತ್ರಿಯರು ಬಂದಿದ್ರು.
ಅಲ್ಲಿಂದ ತರಬೇತಿ ಆದ ಇಡೀ ದೇಶದ ಕ್ಷತ್ರಿಯ ಕುಮಾರರೆಲ್ಲ ಪುನಃ ದ್ರೋಣಾಚಾರ್ಯ ಗುರುಕುಲದಲ್ಲಿ ಬಂದು ಸೇರಿದರು. ಇಲ್ಲಿ ಪರಶುರಾಮನಿಂದ ಕಲಿತ ವಿದ್ಯೆ ದ್ರೋಣಾಚಾರ್ಯರು ಆ ಕಾಲದ ಎಲ್ಲ ಕ್ಷತ್ರಿಯರಿಗೂ ಧಾರೆ ಇರುತ್ತೆ ಅಸ್ತ್ರ ವಿದ್ಯೆ. ಆಗ ಒಂದು ಮಾತು ಹೇಳಿದಂತೆ ದ್ರೋಣಾಚಾರ್ಯ, ಏನು ಅಂದ್ರೆ ನನ್ನ ಒಂದು ಅಪೇಕ್ಷೆ ಉಂಟು, ಅದನ್ನು ಯಾರು ಈಡೇರಿಸ್ತೀರಿ ಹೇಳಿ, ಅವರನ್ನು ನನ್ನ ಪಟ್ಟಶಿಷ್ಯನ್ನು ಸ್ವೀಕರಿಸಿ ನನ್ನ ಎಲ್ಲ ವಿದ್ಯೆಯನ್ನು ಧಾರೆಯಲಿದ್ದೇನೆ, ಅದು ನನಗೆ ಮೊದಲು ಮಾತು ಕೊಡಬೇಕು, ನಿಮ್ಮ ಅಪೇಕ್ಷೆಯನ್ನು ಈಡೇರಿಸ್ತೇನೆ, ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಉಂಟು, ಅದನ್ನು ಯಾರು ಈಡೇರಿಸ್ತೀರಿ ಹೇಳಿ. ಯಾರೂ ಹೇಳ್ಬೋದು, ಭೀಮಸೇನ ಹೇಳಲಿಲ್ಲ, ಏನು ಹೇಳಿದ್ರು ಸುಮ್ಮನೆ ನಿಂತ್ಕೊಂಡು, ಅರ್ಜುನ ಎದ್ದು ನಿಂತು ಹೇಳಿದ ನಿಮ್ಮ ಅಪೇಕ್ಷೆಯನ್ನು ನಾನು ಈಡೇರಿಸ್ತೇನೆ ಗುರುಗಳೇ, ಭೇಷ್ ನಿನ್ನೆ ನನ್ನ ಪಟ್ಟಶಿಷ್ಯ, ಬಾ ನಿನಗೆ ಎಲ್ಲ ಬಿಲ್ಗಾರಿಕೆಯಲ್ಲಿ ಚಮತ್ಕಾರವನ್ನು ಹೇಳಿಕೊಡ್ತೇನೆ ಅಂತ ಹೇಳಿದೆ. ಭೀಮ ಯಾಕೆ ಹೇಳಲಿಲ್ಲ ಅಂತರ್ತಕ್ಕಂಥ ನಮ್ಗೆ ಕಾಣುತ್ತೆ ಒಮ್ಮೆ. ಭೀಮ ಈಗ ಒಂದು ವಿಷಯ ಏನು ಗೊತ್ತುಂಟ, ಭೀಮ ಹೇಳದೇ ಇರೋದಕ್ಕೆ ಅವನಿಗೆ ಕಲೀಲಿಕ್ಕೆ ಅದೊಂದು ಕಲಿಂದ ಆಗಲಿಕ್ಕಿಲ್ಲ, ಇದು ಕಲ್ಪನಾತೀತವಾದ ವಿಷಯ. ಯಾಕಂದ್ರೆ ಭೀಮನ ಇಡೀ ಚಿತ್ರ ಈಗನಕ ನೋಡಿದರೆ ಅವನು ಕಲಿಯುವುದೇ ಬೇಡ, ಈಗಿಂದೀಗ ಹೇಳಿದ್ರು ದೃಪದನ್ನ ಹೆರೆ ಸೆರೆ ಮುಡಿಗೆ ಕಟ್ಟಿ ಕಟ್ಟ ಅಂದ್ರೆ ಹೋಗಿ ಬರೇ ತೋಳ್ಬಲದಿಂದ ಕಟ್ಟಿ ತರುತ್ತಿದ್ದ, ದಿಗ್ವಿಜಯ ಮಾಡಿ ನಾಲ್ಕು ದಿಕ್ಕಿನ ಎಲ್ಲ ಪ್ರಮುಖರಾದ ಜರಾಸಂಧಾದಿಗಳನ್ನು ಶೋಧಿಸಿ ಬಂದವ. ಅವನು ಕೃಷ್ಣನ ಹತ್ರ ಹೋಗಿ ಮೂರು ವರ್ಷ ಇದ್ದು ಗದಾಯುದ್ಧವನ್ನು ಬಲರಾಮನ ಹತ್ರ ಮತ್ತೆ ಪುನಃ ಅಭ್ಯಾಸ ಮಾಡಿ ಬಂದವ. ಕೃಪಾಚಾರ್ಯ ಹತ್ರ ಶಸ್ತ್ರಾಭ್ಯಾಸ ಆಗಿದೆ, ಯಾವುದರ ಅಗತ್ಯವಿಲ್ಲ ಅಂತಹ ತೋಳ್ಬಲ ಇದೆ. ಅವನಿಗೆ ಪ್ರತಿಜ್ಞೆ ಮಾಡಲಿಕ್ಕೆ ಹೆದರಿಕೆ ಅಲ್ಲ, ಆದರೆ ಭೀಮ ಪ್ರತಿಜ್ಞೆ ಮಾಡದೇ ಭೂತ ಅನ್ನುವುದು ಹೌದು. ಅವನು ಪ್ರತಿಜ್ಞೆ ಮಾಡಬಹುದಿತ್ತಲ್ಲ, ಅರ್ಜುನ ಪ್ರತಿಜ್ಞೆ ಮಾಡಿದ್ರೆ ಭೀಮ ಸುಮ್ಮನೆ ಯಾಕೆ ಭೂತ? ಅದಕ್ಕೆ ಆಚಾರ್ಯರು ಕಾರಣ ಹೇಳ್ತಾರೆ. ಏನು ಅಂದ್ರೆ ಭೀಷ್ಮಾದಿಭಿಷ್ಟ ಭವಿತ ಸಂಗರೋನಃ, ಭೀಷ್ಮಾದಿಭಿರ್ ಭವಿತ ಸಂಗರೋನಃ. ಭೀಮ ಯೋಚನೆ ಮಾಡಿದಂತೆ ಭೀಮಸೇನ, ನಾಳೆ ಒಂದಲ್ಲ ಒಂದು ದಿವಸ ಈ ದುರ್ಯೋಧನ ಭೀಷ್ಮಾದನ್ನು ಕಟ್ಟಿಕೊಂಡು ಮಹಾಭಾರತ ಯುದ್ಧ ದೊಡ್ಡ ಭೀಕರವಾದಂತಹ ಯುದ್ಧ ಆಗಲಿಕ್ಕೆ ಬೇಕಾದ ಸಿದ್ಧತೆ, ಆ ದ್ವೇಷದ ಬೀಜವನ್ನು ಅಧ್ಯಯನ ಕಾಲದಲ್ಲಿ ಬಿತ್ತಿದ್ದಾನೆ ಈ ದುರ್ಯೋಧನ. ನಾಳೆ ಇಂಥ ಒಂದು ಭೀಕರವಾದ ಸ್ಥಿತಿ ಆಗತ್ತೆ, ಭೀಷ್ಮಾದಿಭಿರ್ ಭವಿತ ಸಂಗರೋನಃ, ಯುದ್ಧ ಆಗತ್ತೆ, ಯುದ್ಧದಲ್ಲಿ ಭೀಷ್ಮಾದಿಗಳು ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಪ್ರಸಂಗ ಬರುತ್ತೆ ಅನ್ನುವಂತಹ ದೂರದೃಷ್ಟಿ ಅದನ್ನ ಭೀಮ ಮೊದಲೇ ಹೆಚ್ಚಿಸ್ತದೆ. ಆಗ ಸದಾ ನಾಹಂ ಗುರುಭಿ ನಿತ್ಯ ಯೋದ್ಧ ಭವೇಯಂ, ಏಕ ಫಲ್ಗುನೋ ಅಸ್ತ್ರಜ್ಞ ಯೇಷಾಂ ನಿವಾರಕಶ್ಚೇ ಮಮ ಧರ್ಮಲಾಭ. ನಾಳೆ ಯುದ್ಧ ಆದರೆ ಭೀಷ್ಮದ್ರೋಣಾದಿಗಳ ವಿರುದ್ಧ ನಾವು ಹೋರಾಡಬೇಕಾಗತ್ತೆ. ಹೋರಾಟದಲ್ಲಿ ನಾನು ಅಸ್ತ್ರವಿದ್ಯೆಯಲ್ಲಿ ಇವರೆಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತು ನಾನು ಅಸ್ತ್ರ ಪಾರಂಗತನಾದ್ರೆ ನನ್ನನ್ನೇ ಮುಂದೆ ಕಳಿಸುತ್ತಾರೆ. ಗುರುಗಳ ಹಾಗೂ ಗುರುಸ್ಥಾನದಲ್ಲಿದ್ದವರ ಹತ್ರ ಹೋರಾಡಬೇಕಾಗತ್ತೆ, ಬಾಣ ಬಿಡಬೇಕಾಗತ್ತೆ. ಅದರಿಂದ ಸದಾ ನಾಹಂ ಗುರುಧಿರ್ ನಿತ್ಯ ಯೋದ್ಧ ಭವೇಯಂ, ವಂಶದ ಹಿರಿಯರನ್ನು ನಾನು ಬಾಣದಿಂದ ಚಚ್ಚಿ ಕೊಲ್ಲುವಂತಹ ಅವಕಾಶ ನನಗೆ ಬೇಡ. ಅದರಿಂದ ಇವರು ಬಾಣಯುದ್ಧ ಬಿಲ್ವಿದ್ಯೆಯನ್ನು ಕಲಿಸೋದು ಬೇಡ, ನಾನು ಪ್ರತಿಜ್ಞೆ ಮಾಡೋದಿಲ್ಲ ಅಂತ. ಹಾಗಾದರೆ ಅವನು ಗೆಲ್ಲಬೇಕಲ್ಲ, ಅದಕ್ಕೆ ಅಸ್ತ್ರಜ್ಞ ಫಲ್ ಏಕ ಫಲ್ಗುನೋ ಅಸ್ತ್ರಜ್ಞ ಯೇಷಾಂ ನಿವಾರಕಶ್ಚೇತ್ ಮಮ ಧರ್ಮಲಾಭ. ಆವಾಗ ನನ್ನ ತಮ್ಮನನ್ನು ಮುಂದೆ ಮಾಡಿಬಿಟ್ರೆ ಅರ್ಜುನಿಗೆ ಉಮೇದು ಉಂಟು, ಅವನು ಹೋರಾಟ ಮಾಡಲಿ, ಭೀಷ್ಮದ್ರೋಣಾದಿಗಳನ್ನು ಎಲ್ಲರನ್ನೂ ಎದುರಿಸುವಂತಹ ತಾಕತ್ತು ನನ್ನ ತಮ್ಮ ಪಡೀಲಿ, ಪಡೆದು ಅವನು ಎದುರಿಸಿದ ಅಂತಂದ್ರೆ ನನಗೆ ಆರಾಮ. ನಾನು ಅವರ ಹತ್ರ ಯುದ್ಧ ಮಾಡಿ ಬಾಣದಿಂದ ಹಿರಿಯರನ್ನು ಗಾಯಗೊಳಿಸತಕ್ಕಂಥ ಅವಕಾಶದಿಂದ ದೂರ ಉಳಿಯಬಹುದು ಅಂತಹ ಪ್ರಸಂಗ ನನಗೆ ಬರುವುದಿಲ್ಲ, ನನಗೆ ಪುಣ್ಯ ಬಂತು ಕೆಲಸವೂ ಆಯಿತು ಅಂತ ತೀರ್ಮಾನ ಮಾಡಿ ಬೇಕಿದ್ರೆ ಉಮೇದಿದೆ ಅರ್ಜುನ ಕಲಿತುಕೊಳ್ಳಿ, ನಾನು ಪ್ರತಿಜ್ಞೆ ಮಾಡುವುದಿಲ್ಲ ಅಂತ ದೂರ ನಿಂತ. ಅಷ್ಟೇ ಅಲ್ಲ, ಇನ್ನೊಂದೇನು ಅಂದರೆ ಅವರೇನು ಹೇಳಿದ್ದು, ನಾನು ಹೇಳಿದ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ಸರ್ವಶಾಸ್ತ್ರಗಳನ್ನು ಕಲಿಸಿಕೊಡ್ತಕ್ಕಂಥ ಒಂದು ವರ ಅವರು, ನನ್ನಲ್ಲಿ ಗೊತ್ತಿರುವ ಎಲ್ಲ ವಿದ್ಯೆಯನ್ನು ಕೊಡ್ತೇನಪ್ಪ ಅಂತ ವರ ನಿಮಗಿದೆ. ಗುರುಗಳಿಂದ ವರ ಪಡೆದು ಅರ್ಜುನ ವರ ಪಡೆದು ಅವರಿಗೆ ಒಂದು ಮಾತು ಕೊಟ್ಟ, ನೀವು ಕೊಟ್ಟಂತಹ ವಿದ್ಯೆಗೋಸ್ಕರ ನಾನು ನೀವು ಹೇಳಿದಂತಹ ಕೆಲಸವನ್ನು ಮಾಡ್ತೇನೆ. ಭೀಮಸೇನ ಯೋಚನೆ ಮಾಡಿದ, ನಮ್ಗೆ ದ್ರೋಣಾಚಾರ್ಯ ಹತ್ರ ಒಂಥರ ವರ ಪಡೆದ ಹಾಗಿದೆ, ದ್ರೋಣಾಚಾರ್ಯ ಸರ್ವವಿದ್ಯೆಯೇ ವರವನ್ನು ಪಡೆದ ಹಾಗೆ. ಅದು ಯಾಕಬೇಕು? ನ ಬುದ್ಧಿಪೂರ್ವಂ ವರ ಇಂದಿರಾಪದೇಹ ಅನ್ಯತ್ರ ಮೇ ಗ್ರಾಹ್ಯ ಇತಶ್ಚ ಜಿಷ್ಣು. ನ ಬುದ್ಧಿಪೂರ್ವಂ ವರಹ ಇಂದಿರಾಪದೇಹೆ ಅನ್ಯತ್ರ ಮೇ ಗ್ರಾಹ್ಯ,
ಯಾವ ಕಾಲದಲ್ಲೂ ಸ್ವಯಂ ಭಗವಂತನ ಹತ್ತಿರ ಒಬ್ಬನ ಹತ್ರ ಬಿಟ್ಟು ಇನ್ನೊಬ್ಬರ ಹತ್ರ ನನಗೆ ಅದು ಬೇಕು ಅಂತ ಕೇಳುವುದು ಕೊಡು ಅಂತ ಕೇಳಿದ್ದು ಇಲ್ಲ. ನಾನು ಪ್ರಾಣತತ್ವದ ದೀಕ್ಷೆ ಅದು. ನಾರಾಯಣನನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಯಾವ ವರವನ್ನು ಪಡೆದದ್ದಿಲ್ಲ. ಈ ದ್ರೋಣಾಚಾರ್ಯ ಹತ್ರ ಸರ್ವಶಸ್ತ್ರ ಪಾರಂಗತಿಯ ವರವನ್ನು ನಾನು ಯಾಕೆ ಕೇಳಬೇಕು? ಅರ್ಜುನ ಪಡೆಯಲಿ, ಅರ್ಜುನ ಕೇಳಿಕೊಳ್ಳಿ. ನ ಬುದ್ಧಿಪೂರ್ವಂ ವರ ಇಂದಿರಾಪತೇ ಅನ್ಯತ್ರ ಮೇಗ್ರಾಹ್ಯ. ಯಾವ ಕಾಲಕ್ಕೂ ಬುದ್ಧಿಪೂರ್ವಕವಾಗಿ ಯಾರ ಹತ್ರವೂ ನಾನು ಭಗವಂತನೊಬ್ಬನನ್ನು ಬಿಟ್ಟು ಇನ್ನೊಬ್ಬನ ಹತ್ರ ವರ ಕೇಳಿದವನಲ್ಲ. ಆದ್ದರಿಂದ ಇದಷ್ಟೇ ಜಿಷ್ಣು ಕರೋದು ಗುರುವರ್ಥಂ ಇತಿಸ್ಮ ಚಿಂತೆಯನ್ನ ದೀವ ಪ್ರತಿಜ್ಞಾಂ ನಚಕಾರ ತತ್ರ. ಗುರುಗಳನ್ನ ಒಲಿಸಿಕೊಳ್ಳಬೇಕು, ಇಲ್ಲಿ ಆ ಕೆಲಸ ನಡೀಬೇಕು, ಅದಕ್ಕೋಸ್ಕರ ಗುರುಗಳ ಹತ್ರ ಪ್ರತಿಜ್ಞೆ ಮಾಡಬೇಕು. ಅರ್ಜುನ ಮಾಡಲಿ, ಅರ್ಜುನ ಮಾಡಿದ್ರೆ ಅವು ಗುರುಗಳ ಕೆಲಸ ಆಯಿತು. ಪ್ರತಿಜ್ಞೆಯನ್ನು ಮಾಡಿದ್ರಿಂದ ನಮ್ಮ ಬಲವೃದ್ಧಿ ಆಯಿತು. ನನಗೆ ಯಾರ ಪ್ರತಿಜ್ಞೆ, ಯಾರ ಆಶೀರ್ವಾದ, ಯಾರ ಹೊರಬಲವೂ ಬೇಕಿಲ್ಲ ಅಂತ ಪ್ರತಿಜ್ಞೆ ಮಾಡದೆ ಭೀಮ ಸುಮ್ಮನೆ ನಿಂತು ಬಿಟ್ಟ. ಭೀಮ ಸಮಸ್ತಂ ಪ್ರತಿಭಾಬಲೇನ, ಇನ್ನೂ ಆಚಾರ್ಯರು ವಿವರ ಹೇಳ್ತಾರೆ, ಭೀಮ ಸಮಸ್ತಂ ಪ್ರತಿಭಾಬಲೇನ ಜಾನನ್ ಸ್ನೇಹಂಚ ಅದ್ವಿತೀಯಂ ಕನಿಷ್ಠೇ ದ್ರೋಣಸ್ಯ ಕೃತ್ವ ಸಕಲಾಸ್ತ್ರ ವೇದಿನಂ ಪಾರ್ಥಂ ಕರ್ತುಂ ನಾರ್ಜುನವಚ್ಚಕಾರ. ಪ್ರತಿಜ್ಞೆ ಮಾಡಿ ಏನು ಪಡೀಬೇಕು ದ್ರೋಣಾಚಾರ್ಯ ಹತ್ರ? ದ್ರೋಣಾಚಾರ್ಯ ಏನು ಕಲಿಸ್ತಾರೋ ಅದೆಲ್ಲವೂ ಭೀಮನಿಗೆ ಮೊದಲೇ ಗೊತ್ತಿತ್ತು. ಎಲ್ಲ ನೀವು ಸುಮ್ಮನೆ ಭೀಮನ ಮೇಲೆ ಪಕ್ಷಪಾತದಿಂದ ಹೇಳೋದು, ಈ ಗೊತ್ತಿತ್ತು ಅಂದ್ರೆ ಪ್ರೂಫ್ ಏನು ಅಂದ್ರೆ ಅದೇ ಮಹಾಭಾರತವೇ ಪ್ರೂಫ್. ಅರ್ಜುನ ಇಷ್ಟು ಕಷ್ಟಪಟ್ಟು ದ್ರೋಣಾಚಾರ್ಯದಿಂದ ಕಲಿತು ಆಮೇಲೆ ಗಾಂಧೀವ ಧನುಸ್ಸನ್ನು ಪ್ರಯೋಗಿಸಿದರೆ ಅನ್ಯತ್ರ ಭೀಮ ಪಾರ್ಥಾಭ್ಯಾನ್ ಭವತಸ್ಯ ಜನಾರ್ದನ ಅಂತ ಕೃಷ್ಣ, ಭೀಮ ಮತ್ತು ಅರ್ಜುನ ಈ ಮೂರು ಮಂದಿ ಗಾಂಧೀವ ಧನುಸ್ಸನ್ನು ಎತ್ತಿ ಪ್ರಯೋಗ ಮಾಡಬಲ್ಲಂತಹ ಸಾಮರ್ಥ್ಯ ಇದ್ದ ಒಂದು ದ್ರೋಣಾಚಾರ್ಯ ಹತ್ರ ಕಲಿಯದೆಯೇ ಭೀಮನಿಗೂ ಕೃಷ್ಣನಿಗೂ ಗಾಂಧೀವ ಧನುಸ್ಸನ್ನು ಹ್ಯಾಂಡ್ ಮಾಡೋದು ಗೊತ್ತಿತ್ತು ಎಂದು ಮಹಾಭಾರತವೇ ಹೇಳ್ತದೆ. ಹಾಗಾದರೆ ದ್ರೋಣಾಚಾರ್ಯದ ಅರ್ಜುನ ಏನು ಕಲಿತನೋ ಅದನ್ನು ಕಲಿಯದೆಯೇ ಭೀಮನ ತಿಳಿದಿದ್ದ. ಭೀಮ ಸಮಸ್ತಂ ಪ್ರತಿಭಾವಲೇನ ಜಾನನ್ನ, ಅದು ಸಹಜ ಪ್ರತಿಭೆ. ಹೇಗೆ ಅವನ ಬಲ ಅನ್ನೋದು ಸಹಜವೋ ಹಾಗೆ ಬುದ್ಧಿಬಲವೂ ಸಹಜ. ಸಹಜವಾಗಿ ಸಮಸ್ತ ವಿದ್ಯೆಯೂ ಭಗವಂತನ ಅನುಗ್ರಹದಿಂದ ಸಹಜವಾಗಿ ಭೀಮನಿಗೆ ತಿಳಿದಿತ್ತು. ಆದ್ದರಿಂದ ಅವನು ದ್ರೋಣಾಚಾರ್ಯನ ಕಲಿಬೇಕಾದೇನೂ ಇರಲಿಲ್ಲ. ಅದಕ್ಕೋಸ್ಕರ ಅರ್ಜುನ ಕಲಿಬೇಕಾಗಿದೆ. ಅರ್ಜುನ ಕಲಿಬೇಕಾಗಿದ್ರೆ ಅರ್ಜುನನ ಮೇಲೆ ಗುರುಗಳ ವಿಶೇಷ ಅನುಗ್ರಹ ಆಗಬೇಕು. ದ್ರೋಣಾಚಾರ್ಯಗೆ ಅರ್ಜುನ ಮೇಲೆ ವಿಶೇಷ ಮಮತೆ ಹುಟ್ಟಬೇಕು. ಅದಕ್ಕೋಸ್ಕರ ಅವರು ಹೇಳಿದ್ರು, ಸ್ನೇಹಂತು ಅದ್ವಿತೀಯಂ ಕನಿಷ್ಠೇ ದ್ರೋಣಸ್ಥೆ ಕೃತ್ವ. ಕನಿಷ್ಠ ಅಂದ್ರೆ ನಿಜವಾಗಿ ಪಾಂಡವರಲ್ಲಿ ಕನಿಷ್ಠ ಅಲ್ಲ ಅರ್ಜುನ, ಅದು ಕೌಂತ್ಯರಲ್ಲಿ ಕನಿಷ್ಠ. ಪಾರ್ಥ ಅಂತ ಮುಂದೆ ಹೇಳ್ತಾರೆ. ಅದರಿಂದ ಪಾರ್ಥಂ ಕನಿಷ್ಠನಾದ ಪಾರ್ಥ. ಪೃಥ್ವಿಯ ಮಕ್ಕಳಲ್ಲಿ ಕೊನೆಯವನು ಅರ್ಜುನ. ಆ ಕೊನೆಯ ಕುಂತಿಯ ಕೊನೆಯ ಮಗನಲ್ಲಿ ಅಸಾಧಾರಣವಾದ ಪ್ರೀತಿಯನ್ನು ತೋರಿಸಬೇಕು ದ್ರೋಣಾಚಾರ್ಯರು. ಪ್ರೀತಿಯಿಂದ ತನ್ನಲ್ಲಿದ್ದ ಸಮಸ್ತ ವಿದ್ಯೆಯನ್ನು ಧಾರೆ ಎರಿಬೇಕು. ಅಂಥ ವಾತಾವರಣವನ್ನು ಅರ್ಜುನಿಗೆ ನಿರ್ಮಿಸಿದಂತೆ ಭೀಮಸೇನ. ಆ ಸ್ನೇಹಂತೂ ಅದ್ವಿತೀಯಂ ಕನಿಷ್ಠೇ ದ್ರೋಣಕ್ಕೆ ಕೃತ್ವ. ಅಪಾರವಾದ ಸ್ನೇಹ ಅರ್ಜುನ ಮೇಲೆ ಬರಬೇಕು. ಆದ್ದರಿಂದ ಅವರಲ್ಲಿರುವ ಅಪಾರವಾದ ವಿದ್ಯೆಯನ್ನು ಅರ್ಜುನ ಉಪದೇಶಿಸಬೇಕು. ಹೀಗೆ ಅವನನ್ನು ಸಕಲಾಸ್ತ್ರ ವೇದಿನ ಕರ್ತಂ ಪಾರ್ಥಂ ನಾರ್ಜುನ ವಂಶಕಾರ. ಅವನು ಸಮಸ್ತ ಅಸ್ತ್ರವಿದ್ಯೆಯಲ್ಲಿ ಅರ್ಜುನ ಪಾರಂಗತನಾಗಬೇಕು, ದ್ರೋಣಾಚಾರ್ಯ ಅವನಿಗೆ ಒಲಿಯಬೇಕು ಅನ್ನುವುದಕ್ಕೋಸ್ಕರ ಅರ್ಜುನನಂತೆ ತಾನೂ ಪ್ರತಿಜ್ಞೆ ಮಾಡಿಬಿಟ್ರೆ, ತಾನು ಅರ್ಜುನಿಗಿಂತ ಚೆನ್ನಾಗಿ ಎಕ್ಸಿಬಿಟ್ ಮಾಡಿಬಿಟ್ರೆ ಸಾಮರ್ಥ್ಯವನ್ನ, ದ್ರೋಣಾಚಾರ್ಯ ತನ್ನ ಕಡೆಗೆ ತಿರುಗಿ ಬಿಡ್ತಾರೆ, ಅರ್ಜುನನು ವಂಚಿತನಾಗ್ತಾನೆ ಆ ವಿದ್ಯೆಯಿಂದ. ಹಾಗಾಗಬಾರದು. ಅರ್ಜುನನಿಗೆ ಬೇಕು, ತನಗೆ ಬೇಕಿಲ್ಲ. ಯಾಕೆಂದ್ರೆ ತನಗೆ ಸಹಜವಾಗಿ ಗೊತ್ತಿದೆ, ಗೊತ್ತಿದ್ದದನ್ನ ಪುನಃ ದ್ರೋಣಾಚಾರ್ಯ ಕೇಳಿ ಬಡಿಯುವ ಅಗತ್ಯ ಇಲ್ಲ ಅನ್ನುವುದಕ್ಕೋಸ್ಕರ ನಾರ್ಜುನವಚ್ಚಕಾರ. ಅರ್ಜುನಂತೆ ತಾನು ಪ್ರತಿಜ್ಞೆ ಮಾಡಲಿಕ್ಕೆ ಹೋಗಲಿಲ್ಲ, ಅರ್ಜುನನ ಹತ್ರ ಪ್ರತಿಜ್ಞೆ ಮಾಡಿಸಿದ, ತಾನೇ ಅರ್ಜುನನ ಪ್ರತಿಜ್ಞೆ ಮಾಡಿಸಿದ. ಯಾಕೆಂದ್ರೆ ಈ ಎಲ್ಲ ವಿದ್ಯೆಯ ರಹಸ್ಯ ತನಗೆ ಅಗತ್ಯ ಇಲ್ಲ, ಯಾಕಂದ್ರೆ ಗೊತ್ತಿದೆ, ಕಲಿಯುವ ಅಗತ್ಯ ಇಲ್ಲ, ಇವನಿಗೆ ಬೇಕು. ಇದೇ ಪ್ರಸಂಗ, ನೀವು ಗಾಂಧೀವನ್ನು ಎತ್ತಬಲ್ಲವರ ಇಬ್ಬರು, ಕೃಷ್ಣ ಮತ್ತು ಭೀಮಸೇನ. ಆದರೆ ಭೀಮಸೇನನ ಮಾತಿಗಾಯ್ತು, ಕೃಷ್ಣನದ್ದು ಹೀಗೆ ಒಂದು ಪ್ರಸಂಗ ಇದೆ. ಇದೇ ದ್ರೋಣಾಚಾರ್ಯರ ಹತ್ರ ಸಮಸ್ತ ಅಸ್ತ್ರವಿದ್ಯೆಯ ರಹಸ್ಯವನ್ನು ಚೆನ್ನಾಗಿ ಕಲಿತಂತಹ ಅಶ್ವತ್ಥಾಮಾಚಾರ್ಯರು ಕೃಷ್ಣನ ಹತ್ರ ಹೋಗ್ತಾರೆ. ಅವ್ರನ್ನ ಮುಂದೆ ಕೃಷ್ಣನ ಹತ್ರ ಹೋಗಿ ಏನು ಅವ್ರದ್ದು, ಕೃಷ್ಣ ನಾನೊಂದು ಕೆಲಸವನ್ನು ನಿನ್ನದು ಏನಪ್ಪ, ನಾನು ನನಗೆ ಬ್ರಹ್ಮಾಸ್ತ್ರ ಗೊತ್ತಿದೆ, ನಿನಗೆ ಗೊತ್ತುಂಟ? ಗೊತ್ತಿಲ್ಲಲ್ಲ, ನನಗೆ ಗೊತ್ತಿದೆ. ಕೃಷ್ಣ ಕಲೀಲಿಲ್ಲ ಅಂತವ್ರು, ನನಗೆ ಬ್ರಹ್ಮಶಿರೋಸ್ತ್ರ ಬ್ರಹ್ಮಾಸ್ತ್ರ ಎಲ್ಲ ಗೊತ್ತಿದೆ, ಅದನ್ನು ನಿನಗೆ ಹೇಳಿಕೊಡ್ತೇನೆ. ಹೌದಾ, ಅದಕ್ಕೆ ಈಗ ನಾನೇನು ಮಾಡಬೇಕು, ನಿನ್ನ ಚಕ್ರ ನನ್ನ ಕೊಡು, ಎಕ್ಸ್ಚೇಂಜ್. ಚಕ್ರ ನನಗೆ, ಬ್ರಹ್ಮಶಿರೋಸ್ತ್ರ ನಿನಗೆ. ಹೌದಾ, ಕೃಷ್ಣ ನಗ್ತಾನೆ. ನಗ್ ಹೇಳ್ತಾನೆ, ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟು, ನನಗೆ ನಿನ್ನ ಬ್ರಹ್ಮಾಸ್ತ್ರದ ಅಗತ್ಯ ಇಲ್ಲ, ಅಥವಾ ನಿನ್ನ ಬ್ರಹ್ಮಶಿ ಯಾವ ಅಪೂರ್ವ ಅಸ್ತ್ರಗಳ ಅಗತ್ಯವೂ ಇಲ್ಲ.
ನನಗೆ ಅದನ್ನು ನಿನ್ನಿಂದ ಪಡೆಯುವ ಅಗತ್ಯ ಇಲ್ಲ. ಹೇಗೆ ದ್ರೋಣಾಚಾರ್ಯರಿಂದ ಅದನ್ನು ಪಡೆಯುವ ಅಗತ್ಯ ಇಲ್ಲದೆ ಭೀಮಸೇನ ಬಿಟ್ಟು ನಾವು ಹಾಗೆ ಅಶ್ವತ್ಥಾಮಾಚಾರ ಕೊಡ್ತೇನೆ ಅಂತ ಹೋದ ಕೃಷ್ಣ, ನನಗೆ ನಿನ್ನ ಯಾವ ಅಸ್ತ್ರದ ಅಗತ್ಯವೂ ಇಲ್ಲಪ್ಪ, ನನಗೆ ಈಗ ಅಸ್ತ್ರದ ಅಗತ್ಯ ಇಲ್ಲ, ನಿನಗೆ ಅಗತ್ಯ ಇರೋದು ಚಕ್ರದ್ದಲ್ವಾ, ಅದನ್ನು ಇಟ್ಕೊಂಡು ಹೋಗು, ನೀನು ನನಗೆ ಅಂತ ಎಕ್ಸ್ಚೇಂಜ್ ಬಿಸಿನೆಸ್ ಇರ್ತದೆ ಇದು. ನನಗೆ ನಿನ್ನ ಯಾವ ಅಸ್ತ್ರದ ಅಗತ್ಯವೂ ಇಲ್ಲ, ನಿನಗೆ ಚಕ್ರದ ಅಗತ್ಯ ಉಂಟು, ಹಿಡ್ಕೊಂಡು ಹೋಗು. ಅದೇ ಒಂದು ವಿಷಯ ಅಲ್ಲ, ನನ್ನ ಅಣ್ಣ ಕೇಳಲಿಲ್ಲ ಚಕ್ರ ಕೊಡು ಅಂತ, ನನ್ನ ಮಗ ಕೇಳಲಿಲ್ಲ, ನನ್ನ ಮೊಮ್ಮಗ ಕೇಳಲಿಲ್ಲ, ಯಾರು ಕೇಳಲಿಲ್ಲ, ನಿನಗೆ ಯಾಕೆ ಬೇಕು ಅಂತ ಕಂಡಿದ್ದು ಚಕ್ರ. ಇವನು ಸ್ವಲ್ಪ ಬೋದಾಳ ಅಶ್ವತ್ಥಾಮ, ಅವನು ಯಾಕೆ ಅಂತ ಹೇಳಿ ಕೇಳುವಾಗ ಮಾತ್ರ ಬಾಯ್ಬಿಟ್ಟು ಹೇಳ್ಬಿಡ್ತಾನೆ. ಹೇಳಿದೆನು ಕೃಷ್ಣ, ನನಗೊಂದು ಆಸೆ ಇದೆ. ಏನು? ಅಲ್ಲ, ನೀನು ನಾನು ಇಷ್ಟೆಲ್ಲ ಬ್ರಹ್ಮಾಸ್ತ್ರ, ಬ್ರಹ್ಮಶಿರೋಸ್ತ್ರ, ಆ ಅಸ್ತ್ರ, ವರುಣಾಸ್ತ್ರ, ಅಗ್ನಿಸ್ತ್ರ, ವಾಯುವಸ್ತ್ರ, ಮೋಹನಾಸ್ತ್ರ ಎಲ್ಲ ಕಲಿತರು, ನಿನ್ನನ್ನು ಏನು ನೀನು ಸಿಕ್ಕೋದೇ ಇಲ್ಲಲ್ಲ, ನಿನ್ನನ್ನು ಹೇಗೆ ಬಗ್ಗಿಸುವುದು ಅಂತ ಕಡೆ ಯೋಚನೆ ಮಾಡಿ ಮಾಡಿ ಒಂದು ತೀರ್ಮಾನಕ್ಕೆ ಬಂದೆ. ನಿನ್ನಿಂದ ಚಕ್ರ ತಗೊಂಡು ಅದನ್ನೇ ಚಚ್ಚಬೇಕು, ಬೇರೆ ಯಾವುದಕ್ಕೂ ಬಗ್ಗೆ ನಿನ್ನ ಚಕ್ರದಿಂದಲೇ ನಿನಗೆ ತಿರುಗುಮಾನ ಭೂಮಿಯಲ್ಲಿ ಹಂಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಕೇಳ್ತಾ ಇರೋದು, ನಿನ್ನನ್ನು ಹೇಗೆ ಮಣಿಸುವುದು, ನಮ್ಮ ಯಾವ ಅಸ್ತ್ರವೂ ನಡೀತಾ ಇಲ್ಲ ನಿನ್ನಲ್ಲಿ ಅಂತ. ಹೌದಾ? ಅದಕ್ಕೂ ಅಡ್ಡಿ ಇಲ್ಲ ಅಂದ, ನೀವು ಚರ್ಚಿಸಿ ಅದೇ ಅಡ್ಡಿ ಇಲ್ಲ. ಮೊದಲು ಆ ಚಕ್ರವನ್ನು ಪ್ರಯೋಗ ಮಾಡಬೇಕಲ್ವ, ತೆಗೆದು ನೀನು ತಾಕತ್ತಿದ್ರೆ. ನಾನು ಒಂದು ವಿಷಯ, ನಾನು ಕೈಯಾರೆ ನಾನು ತುಭ್ಯಮಹಂ ಸಂಪ್ರದೇ ನವಮ ನವಮ ಅಂತ ತುಳಸಿ ಹಾಕಿ ಚಕ್ರ ನಿನ ಕೊಡೋದಿಲ್ಲ. ನಿನಗೆ ಬೇಕಿದ್ರೆ ಹಿಡ್ಕೊಂಡವ, ನನ್ನಿಂದ ಅಡ್ಡಿ ಇಲ್ಲ ಅಂದ. ಏನು ಮಾಡಿದ್ರು ಆ ಚಕ್ರವನ್ನು ಎತ್ತಲಿಕ್ಕೆ ಬಾರದೆ ನಿರಾಶರಾಗಿ ತಲೆ ಕೈ ಇಟ್ಕೊಂಡು ಹೊರಟೋದ ಅಶ್ವತ್ಥಾಮ. ಹಾಗೆ ಈ ಭೀಮಸೇನನಿಗೆ ಅವನು ಚಕ್ರ ಇದೆ, ಗದೆ ಇದೆ, ಇನ್ನು ಏನು ಯಾಕೆ ಬೇಕು, ಯಾವ ಅಸ್ತ್ರವನ್ನು ಯಾರ ಹತ್ರ ಯಾಕೆ ಕಲಿಯಬೇಕು? ಹಾಗಾಗಿ ಮುಂದೆ ಕೂಡ ಅಧ್ಯಯನದ ಕಾಲದಲ್ಲಿ ಕೂಡ ಅವ್ರು ಹೇಳ್ತಾರೆ, ನೈವ ನೈವ ಸಾರಿ ಅವರ ಲಕ್ಷಂ ಚಕಾರ. ಗುರಿ ಹಿಡಿಯುವಂತಹ ಪ್ರಸಂಗ ಬಂತು ಒಮ್ಮೆ. ಆ ಮರದ ತುದಿಯಲ್ಲಿ ಒಂದು ಹಕ್ಕಿಯನ್ನಿತ್ತು. ಆ ಹಕ್ಕಿಯನ್ನು ನೋಡಿ ಏನ್ ಕಾಣುತ್ತೆ ನಿಮಗೆ? ಹಕ್ಕಿ ಮರ ಆ ಕೆಳಗೆ ನಾನು ನಿಂತಿದ್ದೇನೆ, ಇಲ್ಲರ ಸುತ್ತ ಕೌರವರು ಪಾಂಡವರು ನಿಂತಿದ್ದಾರೆ, ಕಾಣುತ್ತೇನು ಅಂದರು ದ್ರೋಣಾಚಾರ್ಯರು. ಹೌದು, ಹಕ್ಕಿ ಕಾಣುತ್ತೆ, ಮರ ಕಾಣುತ್ತೆ, ನೀವು ಎಲ್ಲ ಕಾಣ್ತೀರಿ, ಎಲ್ಲರೂ ಹಾಗೆ ಹೇಳಿದರು. ಆಗ ನದದರ್ಶ ಲಕ್ಷಂ ನೈವಾದಿಯತ್ತಂ ಸದದರ್ಶ ಲಕ್ಷಂ. ಆವಾಗ ಭೀಮನ ಹತ್ರ ಕೇಳಿದ್ರು, ಭೀಮನ್ ಹೌದು ಎಲ್ಲ ಕಾಣ್ತಾರೆ ಅಂತ. ಹಾಗೆ ಹೇಳಿದ ಬಿಡಲೇ ಹೊರಟೋಯ ನೀನು ಅರ್ಜುನ, ಏನು ಕಾಣುತ್ತೆ ನಿನಗೆ? ಏನು ಕಾಣೋದಿಲ್ಲ, ಅಕ್ಕಿ ಮಾತ್ರ, ಅಕ್ಕಿಯೂ ಕಾಣೋದಿಲ್ಲ, ಅದರ ಮಂಡೆ ಮಾತ್ರ ಹೊಡಿ ಅಂದರೆ ಆ ಕಾನ್ಸಂಟ್ರೇಷನ್ ಪಾಯಿಂಟೆಡ್, ಒನ್ ಪಾಯಿಂಟೆಡ್ನೆಸ್. ಬಿಲ್ಗಾರಿಕೆಯಲ್ಲಿ ಬೇಕಾದ್ದನ್ನ ಭೀಮಸೇನ ಬೇಕು ಅಂತ ತೋರಿಸಲೇ ಇಲ್ಲ. ನೈವಾದಿ ಯತ್ನಂ ಸದದರ್ಶ ಲಕ್ಷಂ, ಬೇಕು ಅಂತ ಪ್ರಯತ್ನ ಮಾಡ್ಕೋ ಆ ಲಕ್ಷ ನೋಡುವಂತಹದನ್ನ ತಪ್ಪಿಸಿಕೊಂಡ. ಯಾಕಂದ್ರೆ ಆ ಕ್ರೆಡಿಟ್ ಶ್ರಮ ಇವನಿಗೆ ಹೋಗ್ಬೇಕಂತ. ಭೀಮನಿಗೆ ಒಂದು ದೊಡ್ಡ ಸಂಗತಿ, ಅವರು ಹಕ್ಕಿಯನ್ನ ಗುರಿ ಹಿಡಿಯೋದು ಅಲ್ಲ, ಅದು ಲಕ್ಷ, ಅದು ಲಕ್ಷ ಇವನು ಅರ್ಜುನ ಮೂಲಕ ಆಗಬೇಕು, ಅರ್ಜುನಿಗೆ ಆ ಕ್ರೆಡಿಟ್ ಹೋಗಬೇಕು. ಮುಂದೆ ಹಾಗೆ ಶುಶ್ರೂಷಾಯಾಮ್ ಶುಶ್ರೂಷಾಯಾಮ್ ಪಾರ್ಥಂ ಅಗ್ರೇ ಕರೋತಿ. ದ್ರೋಣಾಚಾರ್ಯ ಸೇವೆ ಮಾಡೋ ಪ್ರಸಂಗ ಬಂದಲ್ಲೆಲ್ಲ ನೀನೇ ಮಾಡಪ್ಪ ಅಂತ ದೂರ ನಿಂತ್ಬಿಡುವಂತೆ ಭೀಮಸೇನ. ಹೋಗಲಿ, ಬಿಲುಗಾರಿಕೆ ಅಲ್ಲ, ಶುಶ್ರೂಷೆಯಾದರೂ ಮಾಡ್ಬೋದು. ಅಂದ್ರೆ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲೆ ವಿಶೇಷವಾದ ಮಮತೆ ಹುಟ್ಟುವುದಕ್ಕೆ ಏನೇನು ವಾತಾವರಣ ನಿರ್ಮಾಣ ಮಾಡಬೇಕೋ ಅದನ್ನೆಲ್ಲ ಭೀಮಸೇನ ಮಾಡ್ತಾ ಬಂದ ಅಂತ. ಅದು ಹೌದು ನೋಡಿ, ಅದು ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ ಅಲ್ಲಿ ಇನ್ನೊಂದು ಪ್ರಸಂಗ ಇದೆ. ಗುರಿ ಹಿಡಿಯುವಾಗ ನೈವಾದಿ ಯತ್ನಂ ಸದದರ್ಶ ಲಕ್ಷಂ, ಮತ್ತೊಮ್ಮೆ ಗುರು ಶುಶ್ರೂಷೆ ಮಾಡತಕ್ಕಂತಹ ಪ್ರಸಂಗ ಬಂತು. ಬೇಕು ಅಂತ ದ್ರೋಣಾಚಾರ್ಯರು ಒಂದ್ಸತಿ ನೀರಿನಲ್ಲಿ ಆ ಗಂಗಾ ನದಿಯಲ್ಲಿ ಕಾಲು ಹಿಡಿದುಕೊಂಡು ಯಾವುದೋ ಒಂದು ಸಲ ಒಂದೊಂದು ಕಡೆ ಸಾರು ನೀರಿನಲ್ಲಿ ಇಳಿಸಿ ಕೂತರು. ಆ ಒಂದು ಮೊಸಳೆ ಬಂದು ಹಿಡಿಯುತ್ತವರನ್ನ, ಅದು ಬೇಕು ಅಂತ ಪರೀಕ್ಷೆಗೋಸ್ಕರ ಅವರಿಗೆ ಬಿಡಿಸಿಕೊಳ್ಳುವ ತಾಕತ್ತಿತ್ತು. ಮೊಸಳೆಯನ್ನ ಶಿಷ್ಯರು ಬಿಡಿಸಬಹುದಾದ್ರೆ ಇವರಿಗೆ ಈ ಶಿಷ್ಯರಿಗೆ ಪಾಠ ಹೇಳಿದ ಗುರುಗಳಿಗೆ ಬಿಡಿಸಿಕೊಳ್ಳಿಕ್ಕೆ ಬರೋದಿಲ್ಲ ಅಸ್ತ್ರದಿಂದ. ಏ ನನ್ನ ಕಾಲಿಗೆ ಮೊಸಳೆ ಬಂದು ಹಿಡಿದಿದೆಯಪ್ಪ, ಯಾರಾದ್ರೂ ಬಿಡಿಸಲಿ ಎಂದು. ಭೀಮಸೇನಾ ಬಂದು ಅವನು ಹೇಳಿದಾನೆ, ಚಂಡ ಎತ್ತು ಅವನು ಬಂದು ಅದ್ರ ಬಾಯಿ ಬಿಡಿಸಿ ತೆಗೆದು ಬಿಸಾಡ್ತಿದ್ದ ಕೈಯಲ್ಲೇ. ಅವನಿಗೇನು ಗದೆಯೂ ಬೇಕಾಗಿಲ್ಲ. ಆದರೆ ಅರ್ಜುನ ದೂರ ನಿಂತ, ಏ ಅರ್ಜುನ ಹೋಗು. ಇದು ಯಾಕೆಂದ್ರೆ ಅರ್ಜುನನ ಮೇಲೆ ದ್ರೋಣಾಚಾರ್ಯರು ಪೂರ್ಣ ಪ್ರಮಾಣದ ಅನುಗ್ರಹ ಆಗಬೇಕು, ಅವನು ಮಹಾಸ್ತ್ರ ಪಾರಂಗತ ಆಗಬೇಕು ಅನ್ನುವ ಮಮತೆ ಇದೆ. ಶುಶ್ರೂಷಾಯ ಪಾರ್ಥಂ ಅಗ್ರೇ ಕರೋತಿ, ಇಲ್ಲದೇ ಇದ್ರೆ ಅರ್ಜುನಿಗೆ ಸ್ಕೋಪೇ ಕೊಡೋದು. ಇವರು ಕೈಯಲ್ಲಿ ಎತ್ತಿ ಅದರ ಬಾಯಿ ಎರಡು ಸೀಳಿ, ಜರಾಸಂಧನನ್ನ ಕೈಯಲ್ಲಿ ಎರಡು ಸೀಳಿ ಬಿಸಾಡಿದವನು, ಆ ಮೊಸಳೆ ಎರಡು ಸೀಳು ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ಮಾಡಿದ್ರೆ ಆ ಗುರು ಶುಶ್ರೂಷೆಯಿಂದ ಗುರು ಪ್ರೀತಿಗೆ ಪಾತ್ರನಾಗುವ ಅವಕಾಶದಿಂದ ಅರ್ಜುನ ವಂಚಿತನಾಗ್ತಿದ್ದ.
ನೀನು ಹೋಗೋ, ನೀನು ಮಾಡೋದ ದೂರದಿಂದ. ಭೀಮಸೇನ ಇದು ಭೀಮಸೇನ ಹೇಗೆ ಅರ್ಜುನನ ಮುಂದಕ್ಕೆ ತಳ್ಳಿದ್ದಾನೆ, ಹಿಂದೆ ನಿಂತ ಅನ್ನೋದನ್ನು ಬಹಳ ಸುಂದರವಾಗಿದ್ದ. ಶುಶ್ರೂಷಾಯ ಪಾರ್ಥಮ ಅಗ್ರಹ ಕರೋತಿ. ಯಾಕೆ ಅಂದ್ರೆ ಭೀಮಸೇನ ಯಾಕೆ ಹಾಗೆ ಮಾಡಿದ್ದಾರೆ ಅವ್ರು ಹೇಳ್ತಾರೆ, ಅವನು ಏನಪ್ಪ ಬಾಹುಬಲಾತ್ ಭಗವತ್ ಪ್ರಸಾದ ಅಲ್ವಾ, ಅವರಿಗೆ ನಮ್ಮ ಸ್ವಬಾಹು ವೀರ್ಯಾತ್ ಭಗವತ್ ಪ್ರಸಾದ ಆತು ನಿಹನ್ನ ಶತ್ರು ಕಿವನೇ ರಚಿ, ನನಗೆ ಭಗವಂತನ ಅನುಗ್ರಹ ಇದೆ, ಅದಮ್ಯವಾದ ತೋಳಿನ ಬಲ ಇದೆ, ಇದು ಎರಡಿದ್ದ ಮೇಲೆ ಈ ನಿಹನ್ಯ ಶತ್ರು ಯಾವ ಶತ್ರು ಸಂಹಾರ ಯಾವ ಮಹಾಯುದ್ಧವೇ ಯಾವ ಜಾಗತಿಕ ಯುದ್ಧವೇ ಆಗಲಿ ಭಗವಂತನ ಅನುಗ್ರಹ, ಹರೇರ ಅನುಗ್ರಹೋಜ್ಜಿತಾ ಜನಾನ ಜಗ್ಮುರುನ್ನತಿ, ಭಗವಂತನ ಅನುಗ್ರಹದ ಬಲ ಇದೆ, ಆ ಅನುಗ್ರಹದಿಂದಲೇ ಅದಮ್ಯವಾದಂತಹ ಜಗತ್ತಿನಲ್ಲೇ ಸಾಧ್ಯವಿಲ್ಲದ ತೋಳು ಬಲ ಇದೆ. ಈ ಆಯುಧಗಳನ್ನು ಕಟ್ಟಿಕೊಂಡು ಏನು ಮಾಡಬೇಕಾಗಿದೆ, ಭಾರ ಅದು ದೇಹ ಶಿವನೇನ ನಿಹನ್ಯ ಶತ್ರುವನ್ನು, ಎಂಥ ಶತ್ರುಗಳನ್ನು ನಾನು ಸಂಹಾರ ಮಾಡಬಲ್ಲೆ, ಈ ಆಯುಧಗಳು, ಈ ಶಸ್ತ್ರಾಭ್ಯಾಸ, ಈ ಗುರು ಶುಶ್ರೂಷೆ, ಈ ಗುರುಗಳ ವರ, ಇದೆಲ್ಲ ಯಾಕೆ ಬೇಕು ಅಂತ ಬಹಳ ನಿರ್ಧಾರ ಮಾಡಿ ಅರ್ಜುನನನ್ನು ಮುಂದೆ ಮಾಡಿದ. ಸರಿ, ಇಷ್ಟ ಆಯಿತು. ಇಷ್ಟ ಆದಾಗ ಅಲ್ಲಿ ಶಿಕ್ಷಣ ಪ್ರಾರಂಭ ಆಯಿತು. ಅರ್ಜುನ ಬಹಳ ಪ್ರೀತಿಯ ಶಿಷ್ಯನಾದ. ಭೀಮ ದುರ್ಯೋಧನರು ಏನು ಅಧ್ಯಯನ ಮಾಡೋರು, ಅಧ್ಯಯನ ಮಾಡ್ತಾ ಇದ್ದಲ್ಲ, ಇಷ್ಟು ಮಾಡಿ ದೂರ ನಿಂತರು ಅವರು ಸುಮ್ಮನೆ ಕ್ಲಾಸಿಗೆ ಅಟೆಂಡ್ ಆಗದೆ ತಪ್ಪಿಸ್ತಿರಲಿಲ್ಲ ಭೀಮಸೇನ. ಎರಡು ವರ್ಷ, ಆ ಮೂರು ವರ್ಷಗಳ ಕಾಲವೋ ಮೂರೋ ನಾಲ್ಕೋ ವರ್ಷ ಆಮೇಲೆ ಏನು ಶಿಕ್ಷಣ ನಡೀತು, ಅವ್ರು ಭೀಮಸೇನು ಆ ದುರ್ಗುಣದಲ್ಲಿದ್ದ. ಏನಾಯಿತು ಅವಾಗ ಅಂತಂದ್ರೆ, ಅವನ ಆಯ್ಕೆ ಏನಿತ್ತು ಅಂದ್ರೆ, ಮಹಾಭಾರತದಲ್ಲಿ ಹೇಳ್ತಾರೆ ಈಶ್ವರನಿಗೆ ನೀವು ಆಚಾರ್ಯರು, ಆ ಭೀಮಸೇನ ದೂರ ನಿಂತದ್ದಕ್ಕೆ ಅತ್ಯಂತ ಕನ್ವಿನ್ಸಿಂಗ್ ಆದ ಸುಂದರವಾದಂತಹ ವಿವರಣೆ ಕೊಟ್ಟ ಮೇಲೆ ಆ ಗುರುಕುಲದಲ್ಲಿ ಏನು ನಡೀತು ಅನ್ನೋದನ್ನು ಮಹಾಭಾರತಕ್ಕೆ ಬರೋಣ. ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ದ್ರೋಣಸ್ಯತು ತದಾಶಿಷ್ಯವು ಗದಾ ಯೋಗ್ಯಾಂ ಬಭೂವ ವಿಶೇಷತಃ, ದ್ರೋಣಸ್ಯತು ತದಾಶಿಷ್ಯವು ಗದಾ ಯೋಗ್ಯಾಂ ವಿಶೇಷತಃ ದುರ್ಯೋಧನಶ್ಚ ಭೀಮಶ್ಚ ಗುರುಣಾಂ ಅಭ್ಯಗಚ್ಛತಾಂ. ಇವರಿಬ್ಬರು ಶಿಷ್ಯರು ದ್ರೋಣಾಚಾರ್ಯ ಶಿಷ್ಯರಾಗಿ ಅಧ್ಯಯನ ಮಾಡಿದ್ದಾನೆ, ಮಾಡುವಂತಹ ಒಂದು ಕಲೆಯಲ್ಲಿ ನಿಷ್ಕ್ರಿಯರಾಗಿ ಕೂತ್ಕೊಳ್ಳಿಲ್ಲ ಭೀಮಸೇನ. ದ್ರೋಣಸ್ಯತು ಗದಾ ಶಿಷ್ಯವು, ಯಾವುದನ್ನು ಶಿಷ್ಯವು, ಗದಾಯೋಗ್ಯಾಂ ನೋಡಿ, ಇದೇ ಕಷ್ಟ. ಗದಾಯೋಗ್ಯಾಂ ಅಂತ ಭಾರತದಲ್ಲಿದೆ, ಅದನ್ನ ಸಾಮಾನ್ಯ ಅರ್ಥ ಆಗುವುದಿಲ್ಲ. ಅದು ಗದಾಯೋಗ್ಯಾಂ ಎಲ್ಲಿ ಅನ್ವಯ, ಗದಾಯೋಗ್ಯಾಂ ಸ್ತ್ರೀಲಿಂಗ ದ್ವಿತೀಯ ಎಲ್ಲಿ ಅನ್ವಯ, ದ್ರೋಣಸ್ಯತು ಗದಾ ಶಿಷ್ಯವು ಗದಾಯೋಗ್ಯಾಂ ವಿಶೇಷತಃ ಅಂತಿದೆ. ಎಲ್ಲ ತಿದ್ದಿ ಬಿಟ್ಟಿದ್ದಾರೆ ಪಂಡಿತರು ಸೇರಿ, ಗದಾಯೋಗ್ಯವು ವಿಶೇಷತಃ ತಿದ್ದಿ ಬಿಟ್ಟಿದ್ದಾರೆ. ಇದೇನು ಅಂದ್ರೆ, ಇದು ಇದು ಅವ್ಯುತ್ಪತ್ತಿಯಿಂದ ಮಾಡುವಂತಹ ತಿದ್ದುಪಡಿಗಳು. ಗದಾಯೋಗ್ಯಾಂ ಅಂತ ಆಗಿದೆ, ಗದಾಯೋಗ್ಯವು ವಿಶೇಷತಃ ಅಂತ ತಿದ್ದಿ ಬಿಟ್ಟಿದ್ದಾರೆ. ಅದನ್ನೇ ಸುಲಭ ಆಯ್ತು. ಗದಾಯೋಗ್ಯ ಅಂದ್ರೆ ಯೋಗ್ಯ ಶಬ್ದದ ಅರ್ಥ ನಾನು ಮೊನ್ನೆ ಹೇಳಿದ್ದೆ. ಯೋಗ್ಯ ಅಂದರೆ ಸಂಸ್ಕೃತದಲ್ಲಿ ಮಾರ್ಷಲ್ ಪ್ರಾಕ್ಟೀಸ್ ರಿಹರ್ಸಲ್ ಅಂತ, ಅಭ್ಯಾಸ ಅಂತ ಅರ್ಥ. ಗದಾಯೋಗ್ಯಾಂ ಅಂದರೆ ಗದಾ ಅಭ್ಯಾಸ, ಗದಾಯುದ್ಧದ ಅಭ್ಯಾಸ. ಗದಾಯೋಗ್ಯಾಂ ಅಂದರೆ ಗದಾಯುದ್ಧದ ಅಭ್ಯಾಸವನ್ನು ಮಾಡುವುದಕ್ಕೋಸ್ಕರ ಅವರು ಇಬ್ಬರು ಶಿಷ್ಯರಾಗಿ ಸೇರಿದರು ಅಂತಂದು. ಗದಾಯೋಗ್ಯವೂ ಅಲ್ಲ, ಅವರು ಗದೆಗೆ ಯೋಗ್ಯವೋ ಅಯೋಗ್ಯವೋ ಅಲ್ಲ ಪ್ರಶ್ನೆ. ಗದಾಯುದ್ಧದ ಅಭ್ಯಾಸ, ಗದಾಯೋಗ್ಯ ಅಂದರೆ ಗದಾಯುದ್ಧದ ಅಭ್ಯಾಸ. ಅದನ್ನು ಯಾರು ಮಾಡಿದರು, ಇಬ್ಬರು ಶಿಷ್ಯರು ಗದಾಯುದ್ಧದ ಅಭ್ಯಾಸ ಮಾಡಿದ್ರು. ಈ ಬಿಲ್ಗಾರಿಕೆಯಲ್ಲಿ ಅರ್ಜುನೆ ಮಾಡಿಕೊಳ್ಳಿ ದೂರ ನಿಂತು ಬಿಟ್ಟ. ಇಬ್ರು ಯಾರು, ದುರ್ಯೋಧನಶ್ಚ ಭೀಮಶ್ಚ ಅಂತ. ಅವನು ದುರ್ಯೋಧನದ ಏನು ಗೊತ್ತಲ್ಲ, ಭೀಮ ಏನು ಮಾಡಿದ್ರೆ ಅದು ಮಾಡಬೇಕು ಅವನಿಗೆ. ಭೀಮ ಗದಾಯುದ್ಧವೋ ನಾನು ಗದಾಯುದ್ಧ ಅಂತ, ಅದಕ್ಕೆ ಭೀಮನ ಎದುರು ಅಂಗಡಿ ಆಗಬೇಕು ಅಂತ. ಭೀಮ ನಾಳೆ ಗದೆ ಹಿಡ್ಕೊಂಡು ಬಂದಾಗ ಅವನು ಎದುರು ನಿಂತು ಹೋರಾಡಲಿಕ್ಕೆ ಆಗಬೇಕು ಅಂತ. ಭೀಮ ಏನು ಮಾಡಿದ್ರೆ ಅದು ಮಾಡಬೇಕು ಅವನಿಗೆ, ಅವನು ಛಲ ಅದು. ಹಾಗಾಗಿ ದುರ್ಯೋಧನಶ್ಚ ಭೀಮಶ್ಚ ಕುರುಣಾಂ ಅಧ್ಯದ ಛದಾಂ, ಇವರಿಬ್ಬರು ಗದಾಯೋಗ್ಯಾಂ ಅಭ್ಯಗಚ್ಛತಾಂ, ಗದಾಯುದ್ಧದ ಅಭ್ಯಾಸವನ್ನು ಮಾಡೋದಕ್ಕೋಸ್ಕರ ಆ ಅಭ್ಯಾಸಕ್ಕಾಗಿ ಅವರು ದ್ರೋಣಾಚಾರ್ಯ ಹತ್ರ ಹೋದರು. ದ್ರೋಣಾಚಾರ್ಯ ಕಲಿಸಿದರು, ಮೂರು ನಾಲ್ಕು ವರ್ಷ ಗುರು ಶಿಕ್ಷಣ ಆಯಿತು. ಶಿಕ್ಷಣ ಆದ ಮೇಲೆ ಇವಾಗ ಇಬ್ರು ಮುಂಚೆ ಒಂದು ಮಾತು ಹೇಳ್ತಿದ್ದ ದುರ್ಯೋಧನ, ಭೀಮನನ್ನು ಒಬ್ಬನನ್ನು ಮುಗಿಸಿಬಿಟ್ರೆ ಅರ್ಜುನನನ್ನು ಸೆರೆಮನೆಯಲ್ಲಿ ಬಲಾತ್ಕಾರ ಹಾಗೆ ಹೋಗ್ಬಿಡೋದು, ಉಳಿದವ್ರು ಲೆಕ್ಕವೇ ಇಲ್ಲ ಅಂತ. ಈಗ ದ್ರೋಣಾಚಾರ್ಯ ಹತ್ರ ಅರ್ಜುನ ವಿಶೇಷ ತರಬೇತಿ ಪಡೆದ ಮೇಲೆ, ಓ ಈ ಭೀಮ ಮತ್ತು ಅರ್ಜುನ ಇಬ್ಬರೂ ಸ್ವಲ್ಪ ನಿಗಾ ಕೊಡಬೇಕಾದವರು ಅಂತ ಭಾವನೆ ಬಂತಂತೆ ದುರ್ಯೋಧನಿಗೆ. ಈಗ ಅರ್ಜುನ ಹಿಂದಿಗಿಂತ ಹೆಚ್ಚು ಅರ್ಜುನ ಬಲಿಷ್ಠನಾಗಿಬಿಟ್ಟ. ಭೀಮ ಹಿಂದಿನ ಹಾಗೆ, ಅಂದು ಹಾಗೆ, ಇಂದು ಹಾಗೆ. ಅದನ್ನು ಹೇಳ್ತಾರೆ ಭಾರತದಲ್ಲಿ, ಪ್ರಾಣಾಧಿಕಂ ಭೀಮಸೇನಂ ಕೃತವಿದ್ಯಂ ಧನಂಜಯಂ,
ಧಾರ್ತರಾಷ್ಟ್ರ ದುರಾತ್ಮಾನ ನಾಮೃಷ್ಯಂತ ನರಾಧಿಪ ಅಂತ ಒಳ್ಳೆ ಶ್ಲೋಕ. ಪ್ರಾಣಾಧಿಕ ಭೀಮಸೇನ, ಭೀಮಸೇನ ಸ್ವಭಾವತಃ ಪ್ರಾಣಾಧಿಕ, ಅಧಿಕ ಪ್ರಾಣ, ಮಹಾಶಕ್ತಿ ಸ್ವರೂಪ. ಅವನು ಕಲಿತದ್ದರಿಂದ ಅಲ್ಲ, ಅವನು ಸ್ವತಃ ಮಹಾಪ್ರಾಣ ಅಂದು. ಪ್ರಾಣಾಧಿಕಂ ಭೀಮಸೇನಂ, ಅರ್ಜುನನನ್ನ ಇಷ್ಟು ಹೆದರಿಕೆ ಇರಲಿಲ್ಲ ಮುಂಚೆ, ಈಗ ಕೃತವಿದ್ಯಂ ಧನಂಜಯಂ. ಅವನು ವೆಲ್ ವರ್ಸ್ಡ್ ಆದ ಶಸ್ತ್ರವಿದ್ಯೆಯಲ್ಲಿ, ಆ ಕಾಲದಲ್ಲೇ ಯಾರೂ ಕಲಿಯದಷ್ಟು ಚೆನ್ನಾಗಿ ಅವನನ್ನು ತರಬೇತಿ ಮಾಡಿಬಿಟ್ರು. ಹಾಗಾಗಿ ಈಗ ಅರ್ಜುನನು ಗಟ್ಟಿಯಾದ, ಭೀಮಸೇನ ಸ್ವತಃ ಮಹಾಪ್ರಾಣ. ಅವನ ಶಕ್ತಿ ತ್ರಾಣಕ್ಕೆ ಸಹಜವಾದಂತಹದ್ದು ಗೆಣೆ ಇಲ್ಲದ ಶಕ್ತಿ. ಇವರಿಬ್ಬರನ್ನ ಕಂಡು ಮತ್ತೆ ಮತ್ತೆ ದ್ವೇಷ ಬೆಳೀತು. ಧಾರ್ತರಾಷ್ಟ್ರ ದುರಾತ್ಮಾನ ನಾಮೃಷ್ಯಂತ ನರಾಧಿಪ. ಈ ಭೀಮನನ್ನು ಅರ್ಜುನನನ್ನು ಅವರು ಮತ್ತಷ್ಟು ಹೆಚ್ಚು ಸಮರ್ಥರಾಗಿ ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾ ಇರುವುದನ್ನು ಕಂಡು ಈ ದುರಾತ್ಮನಾದಂಥ ದುರ್ಯೋಧನ ಎಂದುಕೋ ಅವನ ಬಳಗದವರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಹೊಟ್ಟೆಗೆಚ್ಚು. ಮತ್ತಷ್ಟು ಇವರ ಬಗ್ಗೆ ವೈರ, ದ್ವೇಷ. ಕಾರಣ ಏನು ದ್ವೇಷಕ್ಕೆ? ಇವರ ಪ್ರತಿಭೆ, ಇವರು ಬುದ್ಧಿವಂತರಾಗಿರೋದು ಕಾರಣ. ಇವರ ಪ್ರತಿಭೆ ಅವನಿಗೆ ಮತ್ತಷ್ಟು ದ್ವೇಷಕ್ಕೆ, ಮತ್ತಷ್ಟು ಅಸೂಯೆಗೆ ಕಾರಣ ಆಯಿತು. ಅವನ ಅಸಹನೆಯಿಂದ ಒಳಗಿನಿಂದ ಕುದಿಯ ತೊಡಗಿದ. ಕಲಿತಾ ಇರುವಾಗ ಈ ರೀತಿಯಿಂದ ಅವರ ಶಿಕ್ಷಣ ಮುಂದುವರಿಯಿತು ಅಂತ ಹೇಳ್ತಾರೆ. ಆ ಮುಂದಿನ ಘಟ್ಟದಲ್ಲಿ ಭೀಮಸೇನನ ಈ ನಿಸ್ಪೃಹತೆ, ಅರ್ಜುನನನ್ನ ಮುಂದಿಟ್ಟು ಭೀಮಸೇನ ನಡ್ಕೊಂಡ ರೀತಿಯ ಬಗ್ಗೆ ಒಂದು ವಿಸ್ತಾರವಾಗಿರತಕ್ಕಂಥ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಭೀಮಸೇನನ ಸ್ವಭಾವದ ಅಂದರೆ ಆ ಏಕಾಂತ ಭಕ್ತನಾಗಿರ್ತಕ್ಕ ಪ್ರಾಣತತ್ವದ ಸ್ವಭಾವ, ಅದು ಕೃಷ್ಣನಿಗೆ ಹೇಗೆ ಟ್ಯೂನ್ ಆಗಿತ್ತು ಭೀಮಸೇನ ಸ್ವಭಾವ, ಉಳಿದ ಆ ಕಾಲದಲ್ಲಿ ಇರತಕ್ಕಂಥ ಇತರ ದೇವತೆಗಳು ಹೇಗೆ ಕೃಷ್ಣನನ್ನ ಅಷ್ಟು ಏಕಾಗ್ರತೆಯಿಂದ ಕೃಷ್ಣನ ಬೆನ್ನ ಹತ್ತಿರ ಬೆಂಬಲವಾಗಿ ನಿಲ್ಲಲಿಲ್ಲ ಅನ್ನೋದರ ಒಂದು ಚಿತ್ರವನ್ನು ಕೊಡ್ತಾರೆ ಆಚಾರ್ಯ. ಎಲ್ಲರೂ ಧರ್ಮರಾಜ, ಧರ್ಮರಾಜ ಏನು ಮಾಡಿದ? ಧರ್ಮರಾಜನಿಗೆ ರಾಜಸೂಯಾಗ ಮಾಡಬೇಕು ಅಂದಾಗ ಜರಾಸಂಧನ ಹತ್ರ ಕೃಷ್ಣನ ಕಳಿಸ್ಬೇಕು. ಅಯ್ಯೋ ಕೃಷ್ಣ, ನೀನು ಅಲ್ಲಿಕ್ಕೆ ಜರಾಸಂಧನನ್ನು ಕೊಲ್ಲಿಕ್ಕಾಗಲೇ ಓಡಿ ಬಂದವನಲ್ವ 18 ಸರ್ತಿ ಯುದ್ಧದಲ್ಲಿ, ಅಯ್ಯಯ್ಯೋ ನಿನ್ನನ್ನು ಕಳಿಸುವುದಿಲ್ಲ ಅಂತ. ಕೃಷ್ಣನಿಗೂ ಜರಾಸಂಧನನ್ನ ಕೊಲ್ಲಲಿಕ್ಕಾಗದೆ ಓಡಿ ಬಂದ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನುವ ಭಾವನೆ ತಳೆದ. ನಕುಲ ಏನ್ ಮಾಡಿದ್ದ ನೋಡಿ ಈ ಬುದ್ಧಿ, ಧರ್ಮರಾಜ ಹಾಗಾಯ್ತು. ಅರ್ಜುನ ಏನ್ ಮಾಡಿದ್ದ? ಭೀಮಸೇನ ವಿಷಯ ಮತ್ತು ಅರ್ಜುನ ಏನ್ ಮಾಡಿದ್ದ? ಅರ್ಜುನ ಒಂದ್ಸರ್ತಿ ಒಬ್ಬ ಬ್ರಾಹ್ಮಣನ ಮಗ ತೀರಿಕೊಂಡಾಗ ಕೃಷ್ಣನ ಹತ್ರ ಹೋದ. ಇಲ್ಲಪ್ಪ, ಅವನ ಆಯುಸ್ಸು ಮುಗಿಯಿತು, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದ ಕೃಷ್ಣ. ಅರ್ಜುನ ಹತ್ರ ಬಂದ, ಏ ನಾನು ಬದುಕಿಸ್ತೇನೆ. ಅಲ್ಲಪ್ಪ ಕೃಷ್ಣ, ನಾನು ಕೃಷ್ಣ ಅಲ್ಲ, ನಾನು ಅರ್ಜುನ ಅಂದ. ಏನು ಬದನೆಕಾಯಿ? ಏನಿಲ್ಲ, ಬದುಕಲಿಕ್ಕೆ ಆಗಲಿಲ್ಲ. ಅಂದ್ರೆ ಕೃಷ್ಣನಿಂದ ಆಗದ್ದನ್ನು ತಾನು ಮಾಡಬಲ್ಲೆ ಅನ್ನತಕ್ಕಂಥ ಅಹಂಕಾರ ಒಂದು ಕಾಲದಲ್ಲಿ ಅರ್ಜುನಿಗೂ ಬಂತು. ಧರ್ಮರಾಜನಿಗೆ ಕೃಷ್ಣ ಒಬ್ಬ ಮನುಷ್ಯ ಮಾತ್ರ ಅನ್ನೋ ರೀತಿ ನಡ್ಕೊಂಡು ಬಿಟ್ಟ. ಕೃಷ್ಣ ದ್ವಾರಕೆಗೆ ಹೊರಟ್ರೆ ಇವನು ಎಸ್ಕಾರ್ಟ್ ಕಾವಲಿಗೆ ಸೈನಿಕರನ್ನು ಕಳಿಸೋದು. ಇಲ್ಲಪ್ಪ ಜಾಗ್ರತೆ, ಏನ್ ಜಾಗ್ರತೆ, ಕೃಷ್ಣನಿಗೆ ಜಾಗ್ರತೆ, ಇವನು ರಕ್ಷೆ, ಸೈನಿಕರನ್ನು ಬೆಂಗಾವಲಿ ಕಳಿಸೋದು, ಇಂಥದ್ದೆಲ್ಲ ಮಾಡ್ತಿದ್ದ ಧರ್ಮರಾಜ. ಅರ್ಜುನ, ನಾನು ಕೃಷ್ಣ ಅಲ್ಲ, ನನ್ನ ಬಿಲ್ಗಾರಿಕೆ ಏನು ಗೊತ್ತೋ ನಿನಗೆ ಅಂತ ಬ್ರಾಹ್ಮಣನ ಹತ್ರ ಪೌರುಷ ಕೊಚ್ಚಿಕೊಂಡಿದ್ದ. ನಕುಲ ಏನು ಮಾಡಿದ್ದ ಗೊತ್ತಾ? ಎಂಥ ಹುಡುಗಾಟ, ರಾಜಸೂಯ ಯಾಗ ಮಾಡುವಾಗ ಎಲ್ಲ ಕಡೆ ಕುದುರೆಯನ್ನು ಕಳಿಸಿ ಕರ ಸಂಗ್ರಹ ಮಾಡಬೇಕಲ್ಲ. ಕರ ಸಂಗ್ರಹ ಮಾಡುವಾಗ ಕೃಷ್ಣನ ಹತ್ರ ಇನ್ನು ಕಪ್ಪ ಕೊಡು ಅಂತ ಕೇಳೋದ? ಹೋಗಿ ಕೇಳಿದ್ದ. ಏನ ಬುದುರ್ಬುದ್ಧಿಗಳು, ಹುಡುಗಾಟ. ಸಹದೇವ ಏನ್ ಮಾಡಿದ? ಸಹದೇವ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅವನಿಗೆ ಒಂದು ಕಂಡದ್ದು, ಅಲ್ಲಿ ಒಬ್ಬೊಬ್ಬರು ಒಂದ್ಸಲ ಕಾಣುತ್ತೆ ತಲೆ ಬಂದ, ಅವರವ್ರ ತಲೆ ತೋಚಿದ್ದು ಅವರವ್ರು ಮಾತಾಡೋದು. ಸಹದೇವ ಹೇಳಿದ, ಎಂಥದೋ ಒಂದು ಕೃಷ್ಣನ ಯೋಜನೆಯಲ್ಲಿ ಮಿಸ್ಟೇಕ್ ಇದೆ, ಇಲ್ಲದಿದ್ರೆ ಇಷ್ಟು ರಕ್ತಪಾತ ಆಗ್ಬೇಕ? ಕೃಷ್ಣನ ಇದ್ದು ಲಕ್ಷ ಲಕ್ಷ ಜನ ಸತ್ರು ಅಂದ್ರೆ ಕೃಷ್ಣನ ಪ್ಲಾನೇ ತಪ್ಪು ಅಂದ. ಯಾರು? ಸಹದೇವ. ಇದೆಲ್ಲ ಇವೆಲ್ಲ ಇಷ್ಟಿಷ್ಟು ಮಂದಿ ಕೃಷ್ಣನ ಬಗ್ಗೆ ಎಲ್ಲೋ ಒಂದು ಕಡೆ ದಾರಿ ತರ್ತಾರೆ. ಅದ್ರ ಆಚಾರ್ಯ ಹೇಳ್ತಾರೆ, ಎಲ್ಲಾದ್ರೂ ಒಂದು ಕಡೆ ಕೃಷ್ಣನಿಗೆ ಟ್ಯೂನ್ ಆಗದೆ ಕೃಷ್ಣನ ವಿರುದ್ಧ ಭೀಮಸೇನೆ ಹೇಳಿದ್ದು ಉಂಟು, ತೋರಿಸಿ ನನಗೆ ಅಂತ ಹೇಳ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಆಗಿದೆ. ಕೃಷ್ಣನನ್ನ ಒಂದು ಕಡೆಯೂ ಆಕ್ಷೇಪ ಮಾಡದೆ ಕೃಷ್ಣನ ಚಿತ್ತಕ್ಕೆ 100ಕ್ಕೆ 100ರಷ್ಟು ಟ್ಯೂನ್ ಆಗಿದೆ ಅಂತ ವ್ಯಕ್ತಿ ಭೀಮಸೇನ ಒಬ್ಬನೇ. ಇವರೆಲ್ಲ ಯಾದವರಲ್ಲಿಯೂ ಅಷ್ಟೇ, ಯಾದವರಲ್ಲಿ ಕೂಡ ಕೃಷ್ಣನ ಬಗ್ಗೆ ಎಷ್ಟೋ ಸಂದರ್ಭದಲ್ಲಿ ಭೀಷ್ಮ ದ್ರೋಣಾದಿಗಳು ಇವರೆಲ್ಲ ಕೃಷ್ಣನ ಮುಗಿಸ್ಬಿಡ್ಬೇಕು ಅಂತ ಇದ್ದರು ಎದುರಾಳಿಗಳಾಗಿರ್ತವೆ. ಎಲ್ಲರಲ್ಲೂ ಒಂದಲ್ಲ ಮಹಾಭಕ್ತರು ಅಲ್ಲ ಅಂತಲ್ಲ, ಭೀಷ್ಮಾಚಾರ್ಯ ಕೃಷ್ಣನ ಅಗ್ರ ಪೂಜೆ ಮಾಡಿದವರು. ಆದ್ರೆ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ನಿಂತುಬಿಟ್ರು, ಒಂದು ಕೈ ನೋಡಿಬಿಡುದು. ಈಗ ಒಂದಲ್ಲ ಒಂದು ರೀತಿಯಿಂದ ವಸುದೇವ, ನಂದಗೋಪ, ಯಶೋದಯ, ದೇವಕಿ ಇವರೆಲ್ಲ ಕೃಷ್ಣ ನಮ್ಮ ಮಗ, ನಮ್ಮ ಮಗು, ನಮ್ಮ ಮಗು ಅಂತ ತಿಳ್ಕೊಂಡ್ಬಿಟ್ರು. ಯಾವುದೋ ಒಂದು ಕಡೆಯಲ್ಲಿ ಕೃಷ್ಣನ ಪಾರಮ್ಯದ ಅರಿವಿನಲ್ಲಿ ಒಂದು ಚ್ಯುತಿ ಇದೆ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿ. ಕೃಷ್ಣನನ್ನ ಪರಶಕ್ತಿಯಿಂದ ಗಟ್ಟಿಯಾಗಿ ನಿಂತು ಕೃಷ್ಣನಿಗೆ ಎಂದೂ
ವಿರುದ್ಧವಾಗಿ ನಡ್ಕೊಳ್ಳದೆ ವಿರುದ್ಧವಾದ ಒಂದು ಮಾತನ್ನು ಆಡದ ವ್ಯಕ್ತಿತ್ವ ನಮಗೆ ಈ ಭಾರತದಲ್ಲಿ ಸಿಗುವುದು ಭೀಮಸೇನ ಒಬ್ಬನದೇ. ಅದು ಕೃಷ್ಣನಿಗೆ ಹೇಗೆ ಟ್ಯೂನಾಗಿ ಬೆಳೆದ ಅವನು, ದ್ರೋಣಾಚಾರ್ಯರ ಅಸ್ತ್ರವನ್ನು ತಿರಸ್ಕಾರ ಮಾಡಿ ಅರ್ಜುನನ ಮುಂದೆ ನಾನು ತಾನು ಹಿಂದೆ ನಿಂತನಲ್ಲ, ಈ ನಿಸ್ವಾರ್ಥವಾಗಿ ಅರ್ಜುನನನ್ನ ಮುಂದಕ್ಕೆ ತಂದು ತಾನು ಅಸ್ತ್ರವಿದ್ಯೆಯಲ್ಲಿ ಪಾರಾಂಗ ತನ ಅಲ್ಲ ಅಂತ ಜನ ತಿಳ್ಕೊಂಡ್ರು ತಿಳ್ಕೊಳ್ಳಿ ಅಂತ ಏನೂ ತಿಳಿಯದವರಂತೆ ನಿಂತನಲ್ಲ. ಈ ಜೀವನ ನಿಸ್ವಾರ್ಥ ವ್ಯಕ್ತಿತ್ವದ ಒಂದು ದೊಡ್ಡ ಚಿತ್ರವನ್ನು, ಕ್ಯಾನ್ವಾಸ್ ಪೇಂಟಿಂಗ್ ಅನ್ನ ಆಚಾರ್ಯ ಮಹಾಭಾರತಾತ್ಮ ಹೇಳಿಕೊಟ್ಟಿದ್ದ. ಆ ಚೆಲುವನ್ನ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.